ನನ್ನ ಹೆಸರೇ ವಿಜಯ ಕಣು, ನಾನು ಎಡಗೈನಲ್ಲಿ ಬಿಟ್ಟರು ಜಯ ನಂದೆ. ಇದೆಯೋ ದುಡ್ಡು ಇಲ್ವಾ? ಎಳ ಮೇಲೆ ಇದೇಳ ಮೇಲೆ ಹೇಳಿಲ್ಲ. ರಾಮ ಬಾ, ಇವತ್ತು ಆದದ್ದೆಲ್ಲ ಆಗ್ಲಿ, ಬಾ ಕೂತ್ಕೋ. ಏನು ಹಾಕ್ಲಿ, ಸರಿನಾ ಬೆಸನ? ಸರಿ ಸರಿ ಸರಿ. ಏನ್ ಬಿತ್ತಲ್ಲಿ ಬೆಸ ಎದಳ ಮೇಲೆ? ಇದೆಯೋ ದುಡ್ಡು? ದುಡ್ಡು ತಿಳ್ದಾದ್ಮೇಲೆ ಆಟ ಕುತ್ಕೊಂಡು ಆಡ್ತಾ ಇದೆಯಾ? ಎತ್ತಾಗ ಆಚೆಗೆ ಹೋಗ. ನೀನ್ ಯಾಕೆ ಕೂತ್ಕೊಂಡೆ ಪೂಜಾರಿ? ಒಂದೇ ಒಂದ್ ಆಟ. ಇದೆಯೋ ದುಡ್ಡು? ತಗಿ ದಕ್ಷಿಣೆ ದುಡ್ಡು ತಗೋ, 25 ಹಾಕು. ಯಾರು ಹೆಣ ಹೊತ್ತು ಸಂಪಾದನೆ ಮಾಡ್ಕೊಂಡು ಬಂತೆ? ಏನ್ ಬೇಕು? ಸರಿ ಸರಿ ತಗೋ ಸರಿ. ಏನ್ ಬಿತ್ತಲ್ಲಿ ಏನು? ಅಲ್ಲಿಂದ ಕೈ ಬಹಳ ಚೆನ್ನಾಗಿದೆಯಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ತಾಂಬೂಲ ತಾಂಬೂಲ ನನ್ನ ಕೈಗೆ ನಾನು ಹಾಕೋತೀನಿ. ನನ್ನ ಎಡಗಡೆ ನಿಂತ್ಕೋಬೇಡವೆ ಶಕನ ಪಕ್ಷಿ ಅಮ್ಮ ಅಜ್ಜಮ್ಮ ಹಲೋ ಕುಕ್ಕರ್ ಬಡಿ. ಅಜ್ಜಮ್ಮ ಅಯ್ಯೋಯ್ಯೋ, ಇವಳಿಗೇನ್ ಬಂದಿದೆ ಹೊತ್ತು? ಹುಡುಗರಿಗೆ ಹುಡುಗಿಯರ ಮೇಲೆ ಮೋಜು. ನೀನ್ಯಾತಕ್ಕಲ್ಲಿ ನನ್ನ ಹತ್ರ ಬಾ. ಏ ಪತ್ರಮಣಿ, ಇನ್ನು ಉಳಿದಿರೋ ನೀನು ಒಬ್ಬನೇ ಕಣ, ಬರ್ತೀಯನೋ ಒಂದ್ ಕೈ ತೋರಿಸ್ತೀಯಲ್ಲ. ಬಲೆ ನಗ್ತಾ ಇದ್ಯಾ? ಕುಕ್ಕರ್ ಸಾಲೇ ಕುಕ್ಕರ್ ಆಡೋಣ. ಬಾ ಬಾ ಕುಕ್ಕರ್ಸ್. ಬಾರ. ಏನ್ ಹಾಕ್ಲ? ಏನ್ ಹಾಕ್ಲಿ? ಸರಿನಾ ಬೆಸ ತಗಿ 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 ಬಾ. ಏನೋ ಬಿತ್ತು, ಯಾಕೋ ಬಿತ್ತು. ಸರಿ ಅಲ್ಲ, ಇವನ್ ಕೈ ಬಹಳ ಜೋರಾಗಿದೆಯಲ್ಲ. ಅಯ್ಯೋ, ಒಂದ್ ಆರಂಭ ಶೂರತ್ವ. ಮೊದಲು ಗೆಲ್ತಾನೆ, ಆಮೇಲೆ ಕೊಟ್ಟು ಹೋಗ್ತಾನೆ. ಮೊದಲು ನಿನ್ ಮಗಳನ್ ಕರಿ. ಅಯ್ಯೋ, ಇದು ಬದಲಾಯಿಸ್ಕೊಂಡ್ರೆ ಆಯ್ತು. ಆಮೇಲೆ ಮೊದಲು ನಿನ್ ಮಗಳನ್ ಕರಿ. ಸರಿ ಸರಿ ರಜಿ. ಕಟ್ಟಾಣಿ ಬೊಂಬೆನಯ್ಯ ಕಸ್ತೂರಿ ಕೊಂಬೆನಯ್ಯ, ಕಟ್ಟಾಣಿ ಬೊಂಬೆನಯ್ಯ ಕಸ್ತೂರಿ ಕೊಂಬೆನಯ್ಯ, ಕರೆಯದೆ ಬಂದೆನಯ್ಯ ಮೋಜು ಮಾಡಯ್ಯ. ಕಟ್ಟಾಣಿ ಬೊಂಬೆನಯ್ಯ ಕಸ್ತೂರಿ ಕೊಂಬೆನಯ್ಯ, ಕರೆಯದೆ ಬಂದೆನಯ್ಯ ಮೋಜು ಮಾಡಯ್ಯ. ಅಯ್ಯಯ್ಯಯ್ಯ, ಕುಡಿಮೀಸೆ ಮೇಲೆ ನೀನು ಕೈಯ ಹಾಕಿ ಮಾತಾಡಯ್ಯ. ಕಟ್ಟಾಣಿ ಬೊಂಬೆನಯ್ಯ ಕಸ್ತೂರಿ ಕೊಂಬೆನಯ್ಯ, ಕರೆಯದೆ ಬಂದೆನಯ್ಯ ಮೋಜು ಮಾಡಯ್ಯ. ಭೋಜ ಮುಂಗೈ ಸೋಕಿ ಮಜೋ
ಹುಡುಗಿಯನ್ನ ಆ ದಿನ ನನಗೆ ಮೋಸ ಮಾಡಿ ಹಣ ಎಲ್ಲ ದೋಚ್ಕೊತಾ ಇದ್ದಿದ್ದು. ಅಯ್ಯಯ್ಯೋ ಕಕ್ಕಲೆ ನನ್ನ ಹಣ ರಕ್ತ ಬೆಳೆಸಿ ಎಲ್ಲೋಗಿದ್ದೆ ಅಮ್ಮ? ನಾನು ನಿನಗೋಸ್ಕರ ತುಂಬಾ ಹೊತ್ತು ಕಾದು ಬೇಗ್ಲೆ ಬರಬೇಕು ಅಂತಿದ್ದೆ. ಆದ್ರೆ ಯಾಕೆ ತಲೆ ನೋಯ್ತಾ ಇದೆಯಾ? ಇಲ್ಲ ಕಣು, ರಾತ್ರಿ ಸ್ವಲ್ಪ ಹೊಡೆದಾಟ ಆಯ್ತು. ಯಾರಣ್ಣ ನಿನ್ ಹೊಡೆದವರು ಹೇಳು. ಕಬ್ಬಿನ ಜಲ ಸಿಗ್ದಂಗ್ ಸಿದಾಕ್ಬಿಟ್ಟೆನು. ಜೈ ವೀರಾಂಜನೇಯ. ನೀನಪ್ಪ ಸಿಗಿತೀಯ ಸಿಗಿತೀಯ ಸಿಗಿಯುವಂತೆ ಅಮ್ಮ ಎಲ್ಲಿದ್ದಾಳೆ? ಪೂಜೆ ಮಾಡ್ತಾ ಇದ್ದಾಳೆ, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಏನೋ ಉಳಿ ಉಳಿ ವಾಸನೆ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಗಳಾತೀತಂ ತಸ್ಮೈ ತಗೋಪ್ಪ ಶಿವಪ್ರಸಾದ. ಮೊದಲು ನೀನಮ್ಮ, ಆಮೇಲೆ ದೇವರು. ಹೇಳು ವಿಜಯ. ಮೊದಲು ನಾನು, ಆಮೇಲೆ ದೇವ್. ವಿಜಯ, ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಮಮತೆ ಭಕ್ತಿ ಇದ್ರೆ ನನ್ ಮಾತು ಕೇಳು. ಆಗಿದ್ದಾಗು ಹೋಯ್ತು, ಇನ್ಮೇಲಾದ್ರೂ ನಿನ್ ನಡತೆ ಅಂತ ಇದ್ಕೊಂಡು ಒಳ್ಳೆ ದಾರಿ ಹಿಡಿಯಪ್ಪ. ಹಿಡಿತೀನಮ್ಮ ಹಿಡಿತೀನಮ್ಮ. ದಿನ ನಾನು ಯಾಕೆ ಸೋಲ್ತಾ ಇದ್ದೀನಿ ಅನ್ನೋದು ನೆನ್ನೆ ಗೊತ್ತಾಯ್ತು. ನೆನ್ನೆ ರಾತ್ರಿನೇ ಕಂಡು ಹಿಡಿದ್ಬಿಟ್ನಮ್ಮ ಅವ್ರ ಗುಟ್ಟನ್ನ. ಕಳ್ರು, ವಂಚಕರು, ಮೋಸಗಾರರು. ಜೂಜು ಅನ್ನೋದೇ ಮೋಸ ಕಣ ಮಗನೇ. ನಳ ಚಕ್ರವರ್ತಿ ಧರ್ಮರಾಜರಂತ ದೊಡ್ಡ ದೊಡ್ಡವರೇ ನಾಶವಾಗಿ ಹೋದ್ರು, ನಿನ್ನಂಥ ಸಣ್ಣವನ್ ಗತಿ ಏನಪ್ಪ? ಯಾಕಮ್ಮ ಅಷ್ಟು ಹೆದರ್ತಿ? ನೋಡ್ತಾ ಇರಮ್ಮ, ಇಷ್ಟು ದಿವಸ ಮೋಸ ಹೋದ ಹಾಗೆ ಇನ್ಮೇಲೆ ಮೋಸ ಹೋಗಲ್ಲ. ನನಗೆ ಮೋಸ ಮಾಡಿದ ಕಳ್ಳರನ್ನ ಅದೇ ಜೂಜಿನಲ್ಲಿ ಸೋಲಿಸಿ ನಾನು ಕಳ್ಕೊಂಡ್ರೂ ಹಣಕ್ಕೆ ಹತ್ತರಷ್ಟು ಸಂಪಾದಿಸ್ತೀನಮ್ಮ. ಸಂಪಾದಿಸ್ತೀಯ? ಸಂಪಾದಿಸ್ತೀಯೇನೋ. ಇಲ್ಲಿ ಬಾಯಿ, ಇದರಲ್ಲಿ ಏನಿತ್ತು ಹಣ? ಏನಾಯ್ತು? ಕಳೆದು ಬಿಟ್ಟೆ. ಏನಿತ್ತು? ಬಂಗಾರದ ಒಡವೆಗಳು, ನಗ, ನಾಣ್ಯಗಳು. ಏನಾಯ್ತು? ನಾನೇ ಹಾಳು ಮಾಡಿಬಿಟ್ಟೆ. ಇದ್ರಲ್ಲಿ ಏನಿತ್ತು? ಹೊಲ, ಮನೆ, ಗದ್ದೆ, ಕಾಗದ ಪತ್ರಗಳು. ಏನಾಯ್ತು? ಎಲ್ಲ ನಾನೇ ಹಾಳು ಮಾಡಿಬಿಟ್ಟೆ ಅಮ್ಮ. ಜೂಜಾಡಿ ಹಾಳು ಮಾಡಿಬಿಟ್ಟೆ ಅಮ್ಮ. ನೀನು ಹಾಳು ಮಾಡಿದ್ ಬರೀ ಆಸೆ ಆಗಿದ್ದು ನಾನು ಕಣ್ಣೀರು ಸುಧಿಸ್ತಾ ಇರ್ಲಿಲ್ಲ ವಿಜಯ. ಅದ್ರ ಜೊತೆಗೆ ನಮ್ಮ ಮಾನ ಮರ್ಯಾದೆ ಗೌರವನೆಲ್ಲ ಹಾಳು ಮಾಡಿಕೊಂಡೆ, ದುರ್ವ್ಯಸನಕ್ಕೆ ದಾಸನಾದೆ. ವಿಜಯ, ನಿನ್ನ ಬುದ್ಧಿ ತಿಳುವಳಿಕೆ ಎಲ್ಲ ಏನಾಯ್ತು? ಬೇಡಪ್ಪ, ಇನ್ಮೇಲಾದ್ರೂ ಒಳ್ಳೆಯವನಾಗಿ ಬದುಕೋದಾರಿ ಹೇಳಿ. ಇನ್ಮೇಲೆ ಜೂಜಾಡೋದಿಲ್ಲ ಅಂತ ಹೇಳಿ ನನ್ನ ಮಟ್ಟಿ ಪ್ರಮಾಣ ಮಾಡಿ ಹೇಳು. ಪ್ರಮಾಣ ಮಾಡೋ ಮಾಡೋ ಪ್ರಮಾಣ. ಇವತ್ತೊಂದಿನ ನನಗೆ ಆಡೋದಕ್ಕೆ ಅವಕಾಶ ಕೊಡಮ್ಮ.
ನನಗ್ ಮೋಸ ಮಾಡಿ ನನ್ನ ಹಣನೆಲ್ಲ ದೋಚ್ಕೊಂಡು ಹೋದ ಕಳ್ಳರ ಮೇಲೆ ಹಾಗೆ ತೀರ್ಸೋ ತನಕ ನನ್ನ ಹೊಟ್ಟೆ ಉರಿ ಆರಲ್ಲ ಅಮ್ಮ, ಅದು ಒಳಗಡೆನೆ ಕುದಿತಾ ಇರುತ್ತೆ. ಇವತ್ತೊಂದಿನ ಅಮ್ಮ, ಇವತ್ತೊಂದಿನ ಅಮ್ಮ, ನಿನ್ನ ಕೈ ಇನ್ಯಾವತ್ತು ನಾನು ಜೂಜಾಡಲ್ಲ ಅಂತ ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಮ್ಮ. ಈಶ್ವರ ತಗೋ ವಿಜಯ. ನೋಡು ಅಮ್ಮ ಆಶೀರ್ವಾದ ಮಾಡಿಕೊಟ್ಟರು ವರಹ, ಇವತ್ ಜಯ ನಮ್ದೇ. ಕಾಣು ಜಾತಕ ನೋಡಿ ಹೇಳ್ತೇನೆ, ನಿನ್ ಜಾತಕ ನೀನ್ ನೋಡ್ಕೊ ಹೋಗೋ. ಪತ್ರವಳಿ ಪತ್ರವಳಿ, ರಾತ್ರಿ ಎಲ್ಲ ಸೇರ್ಕೊಂಡು ನನ್ನ ಗುಂಡ್ ಹಾಕ್ಸಿ ಬಾಡಬಾ, ನಿನ್ ಮೂಳೆ ಎಲ್ಲ ಮುಡಿತೀನಿ. ನೀವೇ ನೋಡ್ತಾ ಇದೀಯ ಪೂಜಾರಿ, ಬಾಡಬಾ. ನಾನು ಅಲ್ಲಿಗೆಲ್ಲ ಆಗಲ್ಲ, ನಾನು ಬರೋದಿಲ್ಲ. ರಾತ್ರಿ ಹೊತ್ತು ಬರ್ತೀಯ? ನಾನು ಓದ್ತಿದ್ದಮ್ಮ. ನಮಸ್ಕಾರ ನಮಸ್ಕಾರ ಪೂಜಾರಿ. ಲೋ ಪೂಜಾರಿ, ಪೂಜಾರಿ, ಓ ಪೂಜಾರಿ, ಪೂಜಾರಿ ತೆಗ ಬಾಳು, ಏ ತೆಗಿತೀರಲ್ಲ ಪೂಜಾರಿ. ಒಳಗೆ ಸೇರಿಸ್ಬಿಟ್ಟು ಬೇಗ ಹಾಕ್ಬಿಟ್ಟಲ್ಲ, ಏನ್ ಮಾಡೋದು? ಗುಡಿಗೆ ಯಾರು ಬರೋದೇ ಇಲ್ವಾ? ಆಗ ನೋಡ್ಕೋತೀನಿ ಒಂದ್ ಕೈ. ಪೂಜಾರಿ ದಾಪಟ್ರ ಸುಳಿದ್ರು ಶಾಕ್ತಾವತ್ತುಷ್ಟ ಅದೃಷ್ಟ ರೇಖೆ ದಿ ಘಾ ಕರ್ಕಾವತ್ರ ಘ ವಾಗಿದ್ದರೆ ರಾಜಯೋಗ, ಅದೃಷ್ಟ ರೇಖೆ ದೀರ್ಘವಾಗಿದ್ದರೆ ರಾಜಯೋಗ. ಅಮ್ಮ ದೀರ್ಘ ಅಂದ್ರೆ ಏನಮ್ಮ? ಉದ್ದ ಅಂತ. ಉದ್ದವಾಗಿದ್ದ ರಾಜಯೋಗ. ಅಯ್ಯೋ ನಂದು ಗಿಡ್ಡ ಮಂತ್ರಿಯೋಗ. ಶಿವ ಶಿವ, ಅವನ ಜೂಜಿನ ಹುಚ್ಚು ನಿನಗ್ ಜಾಸ್ತಿ ಹುಚ್ಚು. ಹೇಳೋ ಗುರು, ಒಂದ್ ತುತ್ತು ಊಟ ಮಾಡೋ. ಅಣ್ಣನೂ ಬರ್ಲಿ. ಅವ್ನು ಎಷ್ಟೊತ್ತು ಬರ್ತಾನೆ? ಆಡಮ್ಮ ಅವನಿಲ್ದೆ ನನ್ಗೆ ಅನ್ನ ಸೇರಲ್ಲ. ಪಾಪ ಬೆಳಿಗ್ಗೆ ಹೋಗುವಾಗ ಬರೀ ಹಾಲು ಕುಡ್ಕೊಂಡು ಹೋಗಿದ್ದಾನೆ. ನಿನ್ ಪೂಜೆ ಮಾಡಿ ನೈವೇದ್ಯ ತೋರಿಸಿದ್ರೆ ನಂಗೆ ಪ್ರಸಾದ ಸಿಗುತ್ತೆ. ಕೋಪಿಸ್ಕೋಬೇಡ ನಮ್ಮಪ್ಪ, ನನ್ನ ಮಂತ್ರ ಗಿಂತ್ರ ಏನು ಬರಲ್ಲ, ಭಕ್ತಿಯಿಂದಾನೇ ಮಾಡಿ. ಶಿವಾಯ ಶಿವಾಯ. ಯಾರೋ ಭಕ್ತ ಧ್ಯಾನ ಭಂಗ ಮಾಡದ. ಶಿವಾಯ ಶಿವಾಯ ಒಪ್ಪಿಸ್ಕೋ ಸ್ವಾಮಿ, ಒಪ್ಪಿಸ್ಕೋ. ಎಷ್ಟು ರುಚಿಯಾಗಿದೆ! ಅದು ಅವನ ಭಕ್ತಿ ಪ್ರಭಾವ. ಏನೋ ತುಂತು ಇನ್ ಕಾಲ ಕಳೆಯೋದು ಹೇಗೆ? ನಮ್ಮಮ್ಮ ಆಶೀರ್ವಾದ ಮಾಡಿಕೊಟ್ಟು ವರ, ಬೆಳಿಗ್ಗೆಯಿಂದ ಯಾವನು ಆಟ ಆಡೋದು ಸಿಗ್ಲಿಲ್ಲ. ಏನ್ ಮಾಡ್ಲಿ, ಹ್ಯಾ ಕಾಲ ಕಳೆಯಲಿ.
ನೀನೇ ಒಂದು ಕೈ ಹಾಕ್ತೀಯ ಬಾ ಮತ್ತೆ. ಒಳ್ಳೆಯ ಭಕ್ತರೇ ಕರೀತಾ ಇದ್ದಾನೆ, ಆಡ್ತೀರಾ? ಇದು ವರಹ, ಇದು ನನ್ನ ಪಂದ್ಯ, ನಿಂದ ಸರಿ ನಂದ ಬೆಸ, ಒಟ್ಟಿನಲ್ಲಿ ಮೂರ್ ಆಟ, ಒಪ್ಪಿಗನೋ? ಓಂ ನಮ ಶಿವಾಯ. ಬಿತ್ತು ಬೆಸ, ನಾನೇ ಗೆದ್ದೆ, ನಾನೇ ಗೆದ್ದೆ, ಬಾ ನೀನ್ ಆಡ. ಸರಿ ನಿನ್ನ ಆಟ ನಾನೇ ಆಡ್ತೀನಿ, ನೀನು ಗೆಲ್ಬೇಕು ಅಂತಾನೆ ನ್ಯಾಯವಾಗ ಆಡ್ತೀನಿ. ಎಲೋ ಪೋರ, ಎಷ್ಟೋ ಧೈರ್ಯ ನಿನಗೆ, ನಮ್ಮನ್ನು ಗೆಲ್ಲಬಲ್ಲಿ ಏನೋ ನೀನು. ಹಕ್ರಿ ನೋಡು ಜರ, ನೀನೇ ಗೆದ್ದಿಯಲ್ಲೋ. ಸಮೀ ಸಮ್ಯೋ, ನಿನ್ನ ಹತ್ರ ಸೋತ ನನಗೇನು ನಾಚಿಕೆ ಇಲ್ಲ, ನೀನ್ ನಮ್ಮಪ್ಪ, ನಿನ್ ಸೋಲ್ಸಿ ನಾನು ಗೆದ್ನೋ? ಈ ಭೂಪತಿ ಕೊಮ್ಮನ್ನ ಹಿಡಿಯವ್ರು ಯಾರು? ಜೈ ಸೋಂಬ ಶಿವ. ನಾನೇ ಗೆದ್ದೆ, ನಾನೇ ಗೆದ್ದೆ. ಎಲ್ಲ ಆಟ ಅವನೇ ಗೆದ್ದನಲ್ಲ. ಅವನ ಗೆಲ್ಲೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನಮ್ಮಮ್ಮ ಆಶೀರ್ವಾದ ಮಾಡಿಕೊಟ್ಟರೋ ಹಣ ನೋಡ್ದೋ, ಹ್ಯಾ ಗೆದ್ದೆ? ಮೂರ ಆಟನು ನೀನೇ ಸೋತೆ, ನಾನೇ ಗೆದ್ದು ಬಿಟ್ಟೆ. ಕೊಡು ಕೊಡು ನನ್ನ ಹಣ. ಅದೆಲ್ಲ ಬೇಡಪ್ಪ, ಕೊಡು ಅಂದ್ರೆ ಕೊಟ್ಬಿಡ್ಬೇಕು. ಕೊಡೆಯ, ಕೊಟ್ಬಿಡು. ಇಲ್ಲದ್ರೆ ನೋಡ ಪೂಜಾರಿ ಹಾಗೆ ನೀನು ಮೋಸ್ಕರ ಅಂತ ಊರಲ್ಲೆಲ್ಲ ಟಾಂ ಟಾಂ ಹೊಡೆದು ನಿನ್ ಮರ್ಯಾದೆ ಕಾಸು ಪಂಚರ್ ಮಾಡ್ಬಿಡ್ತೀನಿ. ಕೊಡೆಯ, ಕೊಡು ಅಂದ್ರೆ ಕೊಟ್ಬಿಡ್ಬೇಕಪ್ಪ. ಕೊಡೋದಿಲ್ಲ ತಾನೇ? ಸರಿ ಬಿಡು, ಬಿಡಯ್ಯ ಹೋಗ್ಲಿ. ನಮ್ಮಮ್ಮ ಪಾರ್ವತಿನ ಕರ್ಕೊಂಡು ಹೋಗಿ ಅಡುಗೆ ಇಟ್ಕೋತೀನಿ, ಬೇಕಾದ್ರೆ ದುಡ್ಡು ಕೊಟ್ಟು ಬಿಡಿಸ್ಕೋ. ನೀನ್ ಕುಡಿತೀಯ, ನಿನಗಿದು ಬೇಕು, ನಾನ್ ಇಟ್ಕೊಂಡು ಏನ್ ಮಾಡ್ಲಿ? ಏನ್ ರಂಬೇನ ಆಡಿಸ್ಲೆ? ಹುಡುಗಿ, ಏ ಹುಡುಗಿ, ಹುಡುಗಿ, ಇದನ್ನ ಆಡ್ಸಿದ್ರೆ ನೀನ್ ಆಡ್ತೀಯ. ನಿಲ್ಸು. ಯಾರು ನೀನು? ರಂಭೆ. ರಂಭೆ, ಅದಕ್ಕೆ ಇಷ್ಟು ಲಕ್ಷಣವಾಗಿದ್ದೀಯೇ? ಈ ಡಮರ್ಗ ಆಡಿಸ್ತ ಯಾರ ಹೆಸರು ಹೇಳಿದ್ರಿ ಅವ್ರು ಬರ್ತಾರೆ. ನೀನ್ ಬಂದಿದೆಯಲ್ಲ, ನಿಮ್ ಕೈ ಹೇಗ್ ಬಂತು? ಹೇಗ್ ಬಂತು ಅಂದ್ರೆ ಬರ ಹಾಗ್ ಬಂತು. ಶಿವಪ್ಪನ ಹತ್ರ ಜೂಜಾಡ್ ಗೆದ್ಕೊಂಡಿದ್ದೀನಿ. ಅಪಚಾರ, ಇದು ನಟರಾಜ ಸ್ವಾಮಿ ದಿವ್ಯ ಡಮೃಗ, ಇದನ್ನ ನಿನ್ನಂತ ಅವ್ರು ಮುಟ್ಟಿದ್ರೆ ಸ್ವಾಮಿ ಕೋಪ ಬರುತ್ತೆ. ಯಾಕೆ ಬರುತ್ತೆ? ನಾನೇನ್ ತಪ್ಪು ಮಾಡಿದ್ದೀನಿ? ಶುದ್ಧ ಮೂರ್ಖನಾಗಿದೆಯಲ್ಲೋ, ಮರ್ಯಾದೆಯಿಂದ ಈ ಡಮರ್ಗಾನ ಸ್ವಾಮಿ ಕೈಯಲ್ಲಿ ಇಡ್ತೀಯಲ್ಲ, ನಾನೇ ಕಿತ್ತಿಡ್ಲು. ಕಿತ್ತಿಟ್ಟು ಬಿಡ್ತೀಯ? ಇದು ಬಿಟ್ಟಿಗೆ ಬಂದಿಲ್ಲ, ಶಿವಪ್ಪನ ಹತ್ರ ಜೂಜಾಡ್ ಗೆದ್ಕೊಂಡಿದ್ದೀನಿ. ಧೈರ್ಯ ಇದ್ರ ಜೂಜಾಡು, ಗೆದ್ಕೋ, ಕೊಡು ಸ್ವಾಮಿಗೆ. ಯಾರು ಬೇಡ ಅಂತಾರೆ? ಪೊಗರು ಪೋತ. ಜೂಜೆ ನಾನೇ ನಿನ್ ಜೊತೆನೆ. ಸರಿ ಆಡು ಬಾ, ಬಾ ರೆಡಿ ಕುತ್ಕೋ. ಈ ಢಮರುಗ ನನ್ನ ಪಂದ್ಯ,
ನಿಂದೇನು ಪಂದ್ಯ? ಬಳೆಗಳು ಹಾಕು. ಏನು ಬೇಕು? ಸರಿ ಸರಿ. ಮಹಾದೇವ ಮಹಾದೇವ ಜೈ ಶಂಕರ್ ಜೈ ಶಂಕರ್. ಬಿತ್ತು ನಾನೇ ಗೆದ್ದೆ ಈ ಬಳೆಗಳೆಲ್ಲ ನಂದು. ಇನ್ನೇನ್ ಇಡ್ತೀಯ ಪಂದ್ಯ? ಈ ಒಡವೆಗಳು ಒಡವೆಗಳು ಒಡವೆಗಳು. ಶಿವ ಶಂಕರ ಏನ್ ಬೇಕು? ಬೆಸ ಬೆಸ ಬೆಸ. ಜೈ ಶಂಕರ ಜೈ ಶಂಕರ. ತಗೋ ಸರಿ ಬಿತ್ತು ಸರಿ. ಈ ಒಡವೆಗಳು ಬಳೆಗಳು ಎಲ್ಲ ನಂದಾಗೋಯ್ತು. ಇನ್ನೇನ್ ಇಡ್ತೀಯ? ಈಗ ಈಗ ನಾನೇ. ನೀನು? ಶಿವಪ್ಪ ಶಿವಪ್ಪ ದೊಡ್ಡ ಪಂದ್ಯ ಕಣೋ, ಈ ನಿನ್ನ ಮಗನ ಮೇಲೆ ಸ್ವಲ್ಪ ಕಣ್ಣಿಡೋ ಅಪ್ಪ. ಏನ್ ಬೇಕು? ಸರಿ ಸರಿ. ಶಿವಪ್ಪ ಶಿವಪ್ಪ ಜೈ ಗುರುಲಿಂಗ ಜೈ ಗುರುಲಿಂಗ. ಸ್ವಾಮಿ ನಾನು ಅಂದ್ರೆ ಏನು? ಈ ನರಮಾನವನ ಈ ಸೋತು ಬಾಣಿಸಿ ಆಗೋದು ಅಂದ್ರೆ ಏನು? ನನ್ನ ಯಾಕೆ ಮಾಯಾಜಾಲದಲ್ಲಿ ಸಿಕ್ಕಿಸ್ತೆ ಸ್ವಾಮಿ? ಕೇಳಿದೆನಪ್ಪ, ತಾನಾಗೆ ಕಾಲು ಕೇಳ್ಕೊಂಡು ಬಂದ್ಲು, ಆಟ ಆಡಿದ್ಲು, ಸೋತ್ಲು, ಈಗ ನಿನ್ನೆ ಏನೇನು ಅಂತಿದ್ದಾಳೆ? ನಾನ್ ನ್ಯಾಯವಾಗಿ ಆಡಿ ಗೆದ್ದಿದ್ದೀನೋ ಇಲ್ವೋ ನೀನೇ ಹೇಳು. ಶಂಭೋ ಶಂಕರ ಹರ ಹರ ಮಹಾದೇವ್, ಸತ್ಯಂ ಶಿವಂ ಸುಂದರಂ. ನೀವಿಬ್ಬರೂ ಏನೋ ವಿಚಿತ್ರವಾದ ಸಮಸ್ಯೆಯಲ್ಲಿ ಬಿದ್ದಿರೋ ಹಾಗಿದೆ ಸ್ವಾಮಿ. ನಮಗೆಲ್ಲ ಅರ್ಥವಾಗಿದೆ ಮಗು. ನೀನು ಸೋತಿದ್ದು, ಅವನು ಗೆದ್ದಿದ್ದು, ಎಲ್ಲವೂ ಶಿವನಲ್ಲಿನೆ. ಆಡಿದ ಮಾತಿಗೆ ಕಟ್ಟು ಬಿದ್ದು ನೀನವನ ಸೇವೆ ಮಾಡಲೇಬೇಕು. ತಪ್ಪಿದ್ರೆ ನ್ಯಾಯಕ್ಕೂ ದೈವಕ್ಕೂ ದ್ರೋಹ ಮಾಡಿದ ಹಾಗೆ. ನಮ್ಮಪ್ಪ ನಮ್ಮಪ್ಪ. ಸರಿಯಾದ ನ್ಯಾಯ ಸರಿಯಾದ ನ್ಯಾಯ ಹೇಳ್ತೀಯಾ? ಸರಿ ಸ್ವಾಮಿ. Thank you.
ಅನುಪಮ ಸುಂದರಿಯ ಅನುರಾಗ ನಿಲಯಕ್ಕೆ ಆಮಂತ್ರಣ ನಿನಗೆ ಬಾ ಅನುಮಾನವೇಕೆ ಅನುಮಾನವೇಕೆ ನಿದ್ರಾ ಭಂಗವಾಯ್ತಿ? ನೀನ್ ಪಕ್ಕದಲ್ಲಿರುವಾಗ ನಿದ್ರೆ ಬಂದಾದ್ರೂ ಬರ್ತೀಯ. ನಡಿ ಮತ್ತೆ ಮನೆಗೆ ಹೋಗೋಣ, ನಮ್ಮ ಅಮ್ಮನಿಗೂ ತಮ್ಮನಿಗೂ ನಿನ್ನ ತೋರಿಸ್ತೀನಿ. ನಾನ್ ಬಂದ್ರು ಅವ್ರ ಕಣ್ಣಿಗೆ ಕಾಣಿಸೋಲ್ಲ, ನಟರಾಜ ಸ್ವಾಮಿ ದಯದಿಂದ ನಿಮಗೂ ಮಾತ್ರ ಕಾಣಿಸ್ಕೊಳ್ತಾ ಸೇವೆ ಮಾಡ್ತಾ ಇದ್ದೆ. ಸರಿ, ನನಗೆ ಅಪ್ಪಣೆ ಕೊಡಿ, ನಾನು ಇಂದ್ರಲೋಕಕ್ಕೆ ಹೋಗ್ಬೇಕು. ಯಾಕೆ ಯಾಕೆ? ಹಗಲು ನನಗೆ ಇಂದ್ರ ಸಭೆಯಲ್ಲಿ ಕೆಲಸ ಇರುತ್ತೆ, ಮತ್ತೆ ರಾತ್ರಿ ಬರ್ತೀನಿ. ಸರಿ ಬನ್ನಿ, ನಿಮ್ಮನ್ನ ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತೇನೆ. ಯಾಕೆ? ಪಾಪ ಮಾಡಿದ ಮನುಜ ಪರಮೇಶಂಗೆ ಶರಣನಲು, ಪಾಪರಾಶಿಯು ದಹಿಸಿ ಪರಲೋಕ ಲಭಿಸುವುದು. ಚೆನ್ನಾಗೈತೆ ಕಣಮ್ಮ, ಪಾಪ ಮಾಡಿಬಿಡೋದು ಪರಮೇಶ್ವರ ಶರಣ ಹೊಡೆದು ಬಿಡೋದು, ಇನ್ಮೇಲೆ ನಾನು ಹಿಂಗೆ ಮಾಡ್ತೀನಿ, ಇದು ನನಗಿರ್ಲಿ. ಹಾಗಲ್ಲಪ್ಪ ಇದ್ರರ್ಥ. ಅಮ್ಮ ಅಮ್ಮ ಅಮ್ಮ, ಇದೆಲ್ಲ ಏನು? ಮೊದಲು ನನ್ನ ನಿನ್ ಸೊಸೆನ ಆಶೀರ್ವಾದ ಮಾಡಿ ಹೇಳ್ತೀನಿ. ಸೊಸೆ? ಅದ್ಯಾವ ಸೊಸೆನು? ರಂಭೇನಮ್ಮ ಮೇಲಿಂದ ಇಳಿದು ಬಂದ್ಲು, ನಿನ್ನೆ ರಾತ್ರಿ ದೇವಸ್ಥಾನದಲ್ಲಿ ನನ್ನ ಜೊತೆಲಿ ಜೂಜಾಡಿದ್ಲು, ಸೋತ್ ಬಿಟ್ಲು. ಸ್ವಾಮಿ ನಮ್ಮಿಬ್ರಿಗೂ ಮದುವೆ ಮಾಡಿಬಿಟ್ಟ. ಇದೆಲ್ಲ ಅವಳೇ ಕೊಟ್ಟಿದ್ದಮ್ಮ, ಅವಳೇ ಕೊಟ್ಟಿದ್ದು. ಅಣ್ಣೋ ಮೈಗೆ ಚೆನ್ನಾಗ್ ಬೈತಿರ್ತಾನೆ. ಯಾಕೋ ಗುಂಡ್ ಕಲಿದ್ ಆಗಿದ್ದೀನಿ. ಮತ್ತೆ ಅತ್ತಿಗೆ ಕರ್ಕೊಂಡ್ ಬರ್ಲಿಲ್ಲ? ಕರ್ಕೊಂಡ್ ಬಂದ್ರು ಅವಳು ನಿಮ್ ಕಣ್ಣಿಗೆಲ್ಲ ಕಾಣಿಸಲ್ವೋ, ಅವಳು ಸ್ವರ್ಗಕ್ ಹೋದ್ಲು. ಸ್ವರ್ಗಕ್ ಹೋದ್ಲೆ? ಒಂದೇ ದಿನ ಸ್ವರ್ಗಕ್ ಹೋದ್ಲೆ ಅತ್ತಿಗೆ? ನಮ್ ಋಣ ಒಂದೇ ದಿನ ಅತ್ತಿಗೆ. ಯಾಕೆ ಅಳ್ತಿದ್ಯ? ಮತ್ತೆ ಸತ್ತು ಸ್ವರ್ಗಕ್ ಹೋದ್ಮೇಲೆ ಅರ್ಧ ಲಗಬೇಕೆ? ಅಯ್ಯೋ ಅತ್ತಿಗೆ ನಿಲ್ಸ, ದೇವತೆಗಳಲ್ಲಾದ್ರೂ ಸಾಯ್ತಾರೇನೋ. ಅವಳಿಗೆ ಹಗಲೊತ್ತು ದೇವಲೋಕದಲ್ಲಿ ಕೆಲಸ ಇರುತ್ತೆ, ಅಲ್ಲಿಗೆ ಹೊರಟೋಗ್ತಾಳೆ, ರಾತ್ರಿ ಹೊತ್ತು ಇಲ್ಲಿ ಬಂದು ಬಿಡ್ತಾಳೆ. ವಿಜಯ ಸ್ವಲ್ಪ ಸುಮ್ಮನಿರೋ. ಲೇ ಗುರು, ಇವನ್ ಒಳಗೆ ಕರ್ಕೊಂಡು ಹೋಗು, ವೈದ್ಯರನ್ನ ಕರೆಸಿ ಔಷಧಿ ಕೊಡ್ಸೋಣ. ನನಗ್ಯಾಕಮ್ಮ ಔಷಧಿ? ಅಯ್ಯ ತಲೆ ಕೆಡಿಸ್ಕೊಂಡಿರೋಕೆ ಬಾ, ಸರ್ಪಣಿಲಿ ಬಿಗಿತ್ತೀನಿ. ನಡಿ ನಡಿ, ಇಲ್ಲೇ ಬಿಗಿತ್ತೀನಿ ನಡಿ. ನಿನ್ನೆ ಸ್ವರ್ಣ ನಗರದ ಸಾರ್ವಭೌಮ, ಇಂದು ರಾಜ್ಯ ಭ್ರಷ್ಟನಾಗಿ ದಾರುಣ ತಾಪ ಅನುಭವಿಸುತ್ತಿರುವ ದೀನ ಕಾತುಕ ಮೋಸಗಾರ, ನಿನ್ನ ಈ ಘೋರ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆ ಪರಮೇಶ್ವರ ವಿಧಿಸ್ತಾನೆ. ಭ್ರಮೆ, ಬರೀ ಭ್ರಮೆ. ದೇವವ್ರತ, ಘೋರ ತಪಸ್ಸು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡಿದ್ದೇವೆ. ಮಾನವರಿಂದ ಆಗಲಿ ದೇವತೆಗಳಿಂದ ಆಗಲಿ ನಮಗೆ ಸಾವು ಬಾರದಂತೆ ಆ ಮಹಾಮಹಿಮನಿಂದ ವರಗಳನ್ನು ಪಡೆದಿದ್ದೇವೆ. ದೇವ ಮಾನವರಿಂದ ನಿನಗೆ ಸಾವಿಲ್ಲದಿರಬಹುದು, ಆದರೆ ಸತ್ತು ಬದುಕಿದ ಮಾನವದಪ್ಪ ಎಂದು ಯಾವಾಗಲೂ ಬಂದೇ ಬರ್ತಾನೆ, ನಿನ್ನ ಮುಗಿಸ್ತಾನೆ. ಮೂರ್ಖ, ಅಂಥವನೊಬ್ಬ ಇಲ್ಲಿಗೆ ಬರುವ ತನಕ ನಾವು ನಿರ್ಲಕ್ಷ್ಯದಿಂದಿರುತ್ತೇವೆಂದು ಭಾವಿಸಿದೆಯಾ? ನಿಖಿಲ ಲೋಕಗಳನ್ನು ನಿರ್ಚಿಸುವ ಮಹಾಶಕ್ತಿಯುಳ್ಳ ನಾವು ಅಲ್ಪವಾದ ಈ ಯಕ್ಷನಗರವನ್ನು ಮೆಟ್ಟಿ ಸ್ವಾಧೀನಪಡಿಸಿಕೊಂಡಿದ್ದು ಏತಕ್ಕೆ ಬಲ್ಲೆಯ? ಇಲ್ಲಿ ಮಹಾಮಹಿಮಾನ್ವಿತನಾದ ಸ್ವರ್ಣೇಶ್ವರನಿದ್ದಾನೆ,
ಆ ಭಕ್ತ ಕಲ್ಪತರವನ್ನು ಆರಾಧಿಸಿ ಸತ್ತು ಬದುಕಿದ ಮನುಷ್ಯನಿಂದಲೂ ನಮಗೆ ಸಾವು ಬಾರದಂತೆ ವರಗಳನ್ನು ಹೊಂದುವುದಕ್ಕಾಗಿ ಈ ಸ್ವರ್ಣ ಲಿಂಗಾರ್ಚನೆಗೆ ನಮಗೆ ಸ್ವರ್ಗದ ಪಾರಿಜಾತ ಪುಷ್ಪ ಬೇಕು. ನೀನು ತರಬೇಕು. ಈ ದೇಹವನ್ನು ಕತ್ತರಿಸಿ ನುಚ್ಚು ದೂರು ಮಾಡಿದ್ದರು ನನ್ನಿಂದ ಈ ಕೆಲಸ ಮಾಡಿಸಲಾರೆ. ಕಾರ್ಯ ಸಾಧನೆಯಲ್ಲಿ ನಾವೆಷ್ಟು ಗಟ್ಟಿಗರೆಂಬುದು ನಿನಗೆ ತಿಳಿದೇ ಇದೆ. ನಿಜಬಲ ಅಪ್ಪ, ಇದೇನ ನ್ಯಾಯಪ್ಪ? ಸ್ವರ್ಣೇಶ್ವರನಿಗೆ ನಮ್ಮೇಲೆ ಯಾಕೆ ದಯಾ ತಪ್ಪೋಯ್ತು? ಈ ರಾಕ್ಷಸನ ಕೈಲಿ ಸಿಕ್ಕಿ ಇನ್ನು ಎಷ್ಟು ದಿನ ಈ ಘೋರ ತಾಪ ಅನುಭವಿಸಬೇಕಪ್ಪ? ದುರಾತ್ಮ ನನ್ನನ್ನು ಚಿತ್ರಹಿಂಸ ಪಡಿಸಬಲ್ಲನೇ ಹೊರತು ಸಾಯಿಸಲ. ನಾನು ಅಮರ. ಅಮರರಾಗಿ ಏನು ಲಾಭ ತಂದೆ? ನಮಗಿಂತ ಮಾನವರೇ ವಾಸಿ, ಸತ್ತು ಬಾಧೆಯಿಂದ ವಿಮುಕ್ತರಾಗ್ತಾರೆ. ಫಲ ಮಿತ್ರವಿಂದ ಫಲ. ನಿನ್ನ ತಂದೆಗಿಂತಲೂ ನೀನೇ ಬುದ್ಧಿವಂತರು. ನಮ್ಮ ಮಾತನ್ನು ಕೇಳು. ದೇವಲೋಕದಲ್ಲಿರುವ ಪಾರಿಜಾತ ಪುಷ್ಪಗಳನ್ನು ತಂದುಕೊಟ್ಟು ನಿಮ್ಮ ಈ ತಂದೆಯ ಕಷ್ಟವನ್ನು ಬಿಡಿಸು. ಅಮ್ಮ ವಿಂದ, ನನಗೆಂತ ಕಷ್ಟ ಬಂದರೂ ಚಿಂತೆಯಿಲ್ಲ, ನೀನು ಮಾತ್ರ ಈ ಕಾರ್ಯಕ್ಕೆ ಒಪ್ಪಿಕೋಬೇಡ. ಸರಿ, ಅವಳನ್ನು ಒಪ್ಪಿಸುವ ಮಾರ್ಗ ನಮಗೆ ತಿಳಿದಿದೆ. ನಿಜಬಲ, ನಿನ್ನ ಭುಜಬಲ ಪರಾಕ್ರಮವನ್ನು ಪ್ರದರ್ಶಿಸು. ಆ ಅಬಲೆ ನೋಡಿ ಆನಂದಿಸಲಿ. ಮಾತಾಡಪ್ಪ. ಅಮರ ಮೂರ್ಛೆ ಹೋಗಬಲ್ಲನೇ ಹೊರತು ಸಾಯಲಾರ. ರಾಕ್ಷಸ, ನಾವು ರಾಕ್ಷಸರನ್ನೋ ಮಾತನ್ನ ನೀನು ಈಗಲಾದರೂ ಗ್ರಹಿಸಿದೆಯಲ್ಲ, ತುಂಬಾ ಸಂತೋಷ. ಅದಕ್ಕೋಸ್ಕರ ನಾವು ಹೇಳಿದ ಕೆಲಸವನ್ನು ಮಾಡು. ಅದು ನನ್ನಿಂದ ಹೇಗೆ ಸಾಧ್ಯ? ಆಟ ಪಾಠಗಳಲ್ಲಿ ನೀನು ಅದ್ವಿತೀಯ ಪಂಡಿತಳು. ದೇವೇಂದ್ರನ ಆಸ್ಥಾನದಲ್ಲಿ ರಂಬೆನೋ ಗಿಂಬೆನೋ ಪೋಟಿಗೆ ಕರೆದು ಸೋಲಿಸಿ ಮಹೇಂದ್ರನನ್ನು ಮೆಚ್ಚಿಸು. ನಿನ್ನ ಕಲಾ ಚಾತುರ್ಯವನ್ನು ತೋರಿಸು. ಆ ಸ್ತ್ರೀಲೋಲನು ಸ್ತ್ರೀಯರು ಬಯಸಿದ್ದನ್ನು ನಿರಾಕರಿಸಲಾರ. ಕೇಳಿದ ತಕ್ಷಣ ಪಾರಿಜಾತ ಪುಷ್ಪವನ್ನು ಕರುಣಿಸುತ್ತಾನೆ. ಮಿತ್ರವಿಂದ, ದೇವಲೋಕದಿಂದ ಪಾರಿಜಾತ ಪುಷ್ಪಗಳನ್ನು ತಂದಲ್ಲದೆ ಈ ನಗರಕ್ಕೆ ಪ್ರವೇಶವಿಲ್ಲ. ಬಗೆರೇ, ಇವರನ್ನು ಹೊರಗೆ ತಳ್ಳಿ. ಈ ನೀಚನನ್ನು ಕಾರಾಗೃಹದಲ್ಲಿಟ್ಟು ಚಿತ್ರೆ ಹಿಂಸೆ ಮಾಡಿ. ಸತ್ತು ಬದುಕಿದ ಮಾನವನಿಂದ ನಮಗೆ ಮೃತ್ಯು. ಭಟರೆ, ನಾವು ಸ್ವರ್ಣೇಶ್ವರನ ಪೂಜೆ ಪೂರ್ತಿ ಮಾಡಿ ಆತನಿಂದ ಪುನಃ ವರ ಪಡೆಯುವ ತನಕ ಒಂದು ನರ ಹುಳುವಾದರೂ ಈ ನಗರವನ್ನು ಪ್ರವೇಶಿಸದಿರಲಿ. ಕರ್ಕಟಕ, ದುರ್ಮುಖಿ, ಅತಿಬಲ, ನಿಮ್ಮ ನಿಮ್ಮ ದಿಕ್ಕುಗಳಲ್ಲಿ ಜಾಗ್ರತೆಯಿಂದಿರಿ. ನಿಜಬಲ, ದಕ್ಷಿಣ ದಿಕ್ಕಿನ ರಕ್ಷಣೆ ನಿನ್ನದು. ಈ ನಗರವನ್ನು ಪ್ರವೇಶಿಸಬೇಕಾಗಿದ್ದರೆ ಅದು ನಿನ್ನ ದಿಕ್ಕಿನಿಂದಲೇ. ಓಂ ಹ್ರಸ್ವ ಹೇಮ. ನಮಗೆ ವಿಜಯ ಪ್ರಸಾದಿಸಿದ ಮಂತ್ರ ಖಡ್ಗವಿದು. ಜಾಗ್ರತೆ, ಎಚ್ಚರ ತಪ್ಪಿದರೆ ನಿನಗೆ ಮೃತ್ಯು ಖಂಡಿತ. ಈ ರಾತ್ರಿ ನಿನ್ ಮನೆ ಬಿಟ್ಟು ಹೋಗ್ಬಿಡು. ನನ್ ಮಾತು ಕೇಳಪ್ಪ. ಇಲ್ಲಮ್ಮ, ನಾನ್ ಹೋಗ್ಬೇಕು, ನನ್ ರಂಭೆ ಕಾಯ್ತಾ ಇರ್ತಾಳೆ. ಅಲ್ಲಮ್ಮ, ನಿನ್ಗೆ ಯಾಕಮ್ಮ ಹೆದರಿಕೆ? ಬೆಟ್ಟದಿಂದ ತಳ್ಳಿದ್ರು ಬದುಕ್ ಬರ್ತೀನಿ. ನೀನೇನ್ ಹೆದರ್ಕೋಬೇಡಮ್ಮ, ನನ್ ದಮ್ರುಗ ಇದೆಯಲ್ಲ. ಎಲ್ ದಮ್ರುಗ? ಹೀಗ್ ಮಾಡ್ಬೇಕು ಅಂತ ನನ್ ಮೊದ್ಲೇ ಯೋಚನೆ ಮಾಡಿಸಿದೆ. ತುಂಬಾ ಅನ್ಯಾಯ ಕಣಮ್ಮ. ಮೆಟ್ಟಿದ್ದೀನಲ್ಲ ಅಂತ ಇವನಿಗೆ ಹೀಗಾಗಿದ್ದಾನೆ. ಅಮ್ಮ ಅಮ್ಮ, ಯಾಕಮ್ಮ ಕುಡ್ಬಿಗ ಆಗ್ಬಿಟ್ಟೆ? ಹೇಳಿದ ಮತ್ ಕೇಳ್ದಿದ್ರೆ ನಿನಗಿದೆ ಶಿಕ್ಷೆ. ಇದೊಂದ್ ಸಾರಿ ಹೋಗ್ ಬರ್ಲಿ ಬಿಡಮ್ಮ. ಮುಚ್ಚ ಬಾಯಿ. ಅಮ್ಮ 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 ಅಮ್ಮ, ಈ ಒಳಗಡೆ ಇದೆಯಲ್ಲ, ಏನ್ ಮಾಡ್ತೀಯ? ಮಾಡ್ತಾರೆ ಅಲ್ಲಿ ನೋಡು. ದಮ್ರುಗ ನಡುಸ್ತೀನಿ, ರಂಬೆ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ. ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಕಾಡಿನ ಮಧ್ಯೆ ದೊಡ್ಡ ಮಹಡಿ ಮನೆ ಇದೆ ಅಲ್ಲಿಗೆ. ಕಾಡಿನ ಮಧ್ಯೆ ದೊಡ್ಡ ಮಹಡಿ ಮನೆ? ಇಲ್ಲಿ ಬೀಗ ಹಾಕ್ಬಿಟ್ಟಿದ್ಯಾ? ಈ ಬೀಗ ಈಗ ಅಲ್ಲ, ಯಾವ ಲೆಕ್ಕನು ನನ್ನ ರಂಭೆಗೆ ನೋಡ್ತಾ ಇರೋ.
ನಾನು ನೋಡ್ತಾ ಇರ್ತೀನಿ, ನೀನು ಒಳಗಡೆ ಕೂತ್ಕೊಂಡು ಕಾಯ್ತಲೇ ಇರು. ರಂಬೆ ಜಾಲಿ ಮರದ ಕೊಂಬೆ, ನಿನ್ನ ಕಾಂಬೆನು ಎಂದು ಒಳಗಡೆ ಮಲಗೈತೆ ಬೊಂಬೆ. ಚಕ್ಕಳಗೊಳ್ಳಿ ಇಟ್ಟಾಡಿಸಿ ಚೆಲುವೆ ನಿನ್ನ ಸಿಟ್ಟೇರಿಸಿ ಥೈ ಎಂದು ಹಾರಾಡಿಸಿ ನೋಡೋ ನೋಡೋ ಆಸೆಯೇ ನೋಡೋ ನೋಡೋ ಆಸೆಯೇ ಚಕ್ಕಳಗೊಳ್ಳಿ ಇಟ್ಟಾಡಿಸಿ ಚೆಲುವೆ ನಿನ್ನ ಸಿಟ್ಟೇರಿಸಿ ಥೈ ಎಂದು ಹಾರಾಡಿಸಿ ನೋಡೋ ನೋಡೋ ಆಸೆಯೇ ನೋಡೋ ನೋಡೋ ಆಸೆಯೇ ಗಮಕ ತೋರೋ ನಡೆ ಚಂದ ತಿರುಗಿ ಕೈಯ ಕುಣಿಸಿ ಮೈಯ ಹರಿಸೋ ಹಾಡ ನುಡಿ ಚಂದ ಹೊಸದೊಂದು ಬಗೆಯಿಂದ ಬೆಸೆದಂಥ ಸಂಬಂಧ ಹೊಸದೊಂದು ಬಗೆಯಿಂದ ಬೆಸೆದಂಥ ಸಂಬಂಧ ಏನೋ ಅಂದ ಏನೋ ಚಂದ ಎಷ್ಟೋ ಆನಂದ ಚಕ್ಕಳು ಗುಳ್ಳಿ ಇಟ್ಟಾಡಿಸಿ ಚೆಲುವೆ ನಿನ್ನ ಸಿಟ್ಟೇರಿಸಿ ಥೈ ಎಂದು ಹಾರಾಡಿಸಿ ನೋಡೋ ನೋಡೋ ಆಸೆಯೇ ನೋಡೋ ನೋಡೋ ಆಸೆಯೇ ಗಂಡು ದುಂಬಿಯ ಗಾಳಿ ಸೋಕಿ ದುಂಡು ಮಲ್ಲೆ ನಗುವಂತೆ ಗಂಡು ದುಂಬಿಯ ಗಾಳಿ ಸೋಕಿ ದುಂಡು ಮಲ್ಲೆ ನಗುವಂತೆ ಜರಿಯಿಂದ ಜಾರಿ ಬಂದ ಜರಿಯು ಕಡಲ ಸೇರುವಂತೆ ಜಿರಂಭೆ ನನ್ನ ಮೆಚ್ಚಿ ಮುಗಿಲಿಂದ ಗರಿ ಬಿಚ್ಚಿ ಜಿರಂಭೆ ನನ್ನ ಮೆಚ್ಚಿ ಮುಗಿಲಿಂದ ಗರಿ ಬಿಚ್ಚಿ ಬಂದಳೋ ಬಳಸಿ ಬಿನ್ನಣ ಧರಿಸಿ ಕಣ್ಣಲ್ಲಿ ಸೆಣಸಾಡಿಸಿ ಬಲೆ 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 ಚಕ್ಕಳಗೊಳ್ಳಿ ಈಟಾಡಿಸಿ ಚೆಲುವೆ ಸಿನ್ನ ಸಿಟ್ಟೇರಿಸಿ ಥೈ ಎಂದು ಹಾರಾಡಿಸಿ ನೋಡೋ ನೋಡೋ ಆಸೆಯೇ ನೋಡೋ ನೋಡೋ ಆಸೆಯೇ ಠಯ್ಯರೆ ಠಕ್ಕರೆ ಠಯ್ಯರೆ ಠಯ್ಯ ಠಯ್ಯರೆ ಠಕ್ಕರೆ ಠಯ್ಯ ಸೈ ಸೈ ತಗ 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 ದಿಂ ದಿಂ ತಗ 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 ದಿಂ ತಗ ದಿಂ ತಗ ದಿಂ ಥಾ ಕಾಡು ಅಂದ ಕಾಡು ನೋಡ್ಕೊಂಡು ಮಾಡಿ ಮನೆ ಅಂದ ಮಾಡಿನೂ ಇಲ್ಲ ಮನೇನೂ ಇಲ್ಲ ಸುತ್ತಿ ಸುತ್ತಿ ಕಾಲ್ ಬಿದ್ದೋಯ್ತು ಯಾರು ಸ್ವಾಮಿಗಳು ಇವ್ರನ್ನ ಕೇಳಿದ್ರೆ ಹೇಳಿದ್ರು ಹೇಳ್ಬೋದು ಸ್ವಾಮಿ ಸ್ವಾಮಿ ಮೇಲೆ ನೋಡ್ಕೊಂಡು ಜಪ ಮಾಡ್ತಾವ್ರೆ ಸ್ವಾಮಿ Thank you.
ಮಾವಿನಕಾಯಿ ನೋಡ್ತಾ ಇದ್ದೀರಾ? ಮಂತ್ರಕ್ಕೆಲ್ಲಾದ್ರೂ ಮಾವಿನಕಾಯಿ ಉದುರುತ್ತಾ ಸ್ವಾಮಿ? ಕಲ್ ತಗೊಂಡು ಬಾರುತ್ತೆ, ಗೊಪ್ಪೊಪ್ಪೆ ಉದುರಬೇಕು. ಕಲ್ ತಗೊಂಡು ಹೊಡೆಯುತ್ತೀರಾ? ಆಹಾ, ಜಗದಂಬಾ ಶಾಂಭವಿ, ಇಷ್ಟು ದಿನಗಳ ಮೇಲೆ ಅನುಗ್ರಹ ಮಾಡಿದೀಯ ತಾಯಿ. ಈ ಶುಭಗಳಿಗೋಸ್ಕರ 50 ವರ್ಷ ಅಖಂಡ ತಪಸ್ಸು ಮಾಡಿದೆ ತಾಯಿ. 50 ವರ್ಷಕ್ಕೊಂದ್ಸಲ ಬಿಡೋ ಫಲ, ಓಟೆ ನುಂಗಿದ್ರೆ ನಕ್ಕಾಗೆಲ್ಲ ನವರತ್ನ. ನನ್ ಓಟೆ ಹೊಟ್ಟೆ ಒಳಗೆ ಹೋಗ್ಬಿಡ್ತು ಸ್ವಾಮಿ. ನುಂಗ್ಬಿಟ್ಟೇನಪ್ಪ? ನುಂಗ್ಲಿಲ್ಲ, ಅದೇ ಹೋಗ್ಬಿಡ್ತು. ಅಯ್ಯೋ, ಯೋಚನೆ ಮಾಡಬೇಡಿ ಸ್ವಾಮಿ. ಬೇಕಾದ್ರೆ ಬೇಡ ಬೇಡ ಬೇಡ, ಒಬ್ಬರು ನುಂಗ್ಬಿಟ್ಟ ಮೇಲೆ ಅದನ್ನ ಕಿತ್ತು ಇನ್ನೊಬ್ರು ನುಂಗಿದ್ರೆ ಅದು ಫಲ ಕೊಡೋಲ್ಲಪ್ಪ. ಮಗು, ನೀನ್ ತುಂಬಾ ಅದೃಷ್ಟವಂತ. ನೀನ್ ನಕ್ಕಾಗೆಲ್ಲ ನವರತ್ನ ಉದುರುತ್ತೆ, ಸುಖವಾಗಿರು. ಅಣ್ಣ ರಂಬೆ ಮಾಡಿ ಮನೆ. ಅಯ್ಯ, ಹೋಗೇ ಬಿಟ್ರು. ನಕ್ಕಾಗೆಲ್ಲ ನವರತ್ನ ಉದುರುತ್ತಂತೆ. ಈ ಸ್ವಾಮಿಗಳಿಗೆ ಏನ್ ಗೊತ್ತು, ನಮ್ಮಣ್ಣ ರಂಬೆ ಮಾಡಿ ಮನೆ. ನಾನೇ ಹುಡುಕೊಂಡು ಹೋಗ್ತೀನಿ. ಕಂದ ಬಂದೀನಪ್ಪ, ಮತ್ತೆ ನಿನ್ನ ನೋಡ್ತೀನೋ ಇಲ್ವಾ ಅಂತ ನಾನು ಭಯ ಪಡ್ತಾ ಇದ್ದೆ. ಯಾವುದೋ ಮೋಹಿನಿನೋ ಯಕ್ಷಿಣಿನೋ ನಿನ್ನ ಹೊತ್ಕೊಂಡು ಹೋಗಿರ್ಬೇಕು ಅಂತ ತಿಳ್ಕೊಂಡು ಕಣ್ಣೀರ್ ಸುರ್ತಾ ಇದ್ದೆ. ನನ್ ಕಂದ, ನೀನ್ ಸುಮ್ಮನೆ ಹೆದರ್ಕೋತಾ ಇದೀಯಮ್ಮ. ನಾನ್ ಹೇಳಲಿಲ್ಲ ನಮ್ಮ ರಂಭೆ ಅಂತ. ನೋಡು, ನಿನ್ ಸೊಸೆ ನಿನ್ಗೆ ಏನೇನು ಕೊಟ್ಟು ಕಳಿಸಿದಾಳೆ? ಇದು ನೀನ್ ಉಟ್ಕೊಳ್ಳೋದಕ್ಕೆ ಸೀರೆ, ಆಮೇಲೆ ನೀನ್ ಶಿವಪೂಜೆ ಮಾಡೋದಕ್ಕೆ ಇದ ಬಂಗಾರದ ಹೂಗಳು. ನಿಜವಾಗ್ಲೂ ರಂಭೆನು? ಹೂನಮ್ಮ. ನಿಜವಾಗ್ಲೂ ರಂಭೆನೆ ಇರ್ಬೇಕು. ಹೂನಮ್ಮ, ಇಲ್ದಿದ್ರೆ ನಮ್ಗೆ ಇದೆಲ್ಲ ಹ್ಯಾಕ್ ಸಿಕ್ತಿತ್ತು. ಗುರುವ, ಅಯ್ಯಯ್ಯೋ, ಅವನ್ ನಿನ್ನ ಹುಡ್ಕೊಂಡು ಹೋದ. ನನ್ ಹುಡ್ಕೊಂಡು ಯಾಕೆ ಹೋದ? ಅಯ್ಯಯ್ಯೋ, ಯಾರು ಕಾಣಿಸಲ್ಲ ಅಮ್ಮ. ಆ ಕಾಡಿನ ಮಧ್ಯೆ ಇರೋ ಆ ಮಹಡಿ ಮನೆ, ಅಯ್ಯಯ್ಯೋ, ಎಲ್ಲೆಲ್ಲಿ ಹುಡ್ಕೊಂಡು ಅಲಿತಾ ಇದನೋ ಕಾಣಲ್ಲ. ಅಬ್ಬ ಬೇಡಪ್ಪ ಬೇಡ, ಮಾಡಿನೂ ಕಾಣಿಸ್ಲಿಲ್ಲ, ಮನಸ್ಸು ಕಾಣಿಸ್ಲಿಲ್ಲ. ಕಾಡು ಮೇಡು ಸುತ್ತಿ ಸುತ್ತಿ ಗುಡಿನ ಸೋವಿನ. ಸರಿ ಶಿವಯ್ಯ, ಸ್ವಾಮಿ ಸೆಂಡ್ ಮಾಡೋಗ್ತೀನಿ. ಸ್ವಾಮಿ ಸ್ವಾಮಿ ಸ್ವಾಮಿ, ನಮ್ಮಪ್ಪ ಶಂಭಲಿಂಗ ನಮ್ಮಣ್ಣನಿಗೆ ರಂಬೆನ ಕೊಡಿಸ್ತಂತೆ, ಹಾಗೆ ನನಗೂ ಒಂದು ಮೇನ್ಕೇನು ಕೊಡಿಸ್ಬಿಟ್ರೆ. ಅಯ್ಯೋ, ಕೋಪ ಮಾಡ್ಕೋಬೇಡ, ನಮ್ಮಪ್ಪ ಅಲ್ಲ ನೀನು. ಕೊಡ್ತೀಯ? ಬರ್ತೀನಿ ಸೆಂಡು. ಬರ್ತೀನಪ್ಪ. ಬಂದು ಮೇಲ್ಕೆ ಬಂದು ಸ್ವಾಮಿ ಕೊಟ್ಟ. ಸ್ವಾಮಿ ಮೇಲ್ಕೆ ಬಂದು ಮೇಲ್ಕೆ. ಶಂಭೋ ಮಹಾದೇವ ಶಿವ ಶಿವ ಶಂಕರ ಮಹಾದೇವ ಶಿವ ಶಿವ ಶಂಕರ. ಸ್ವಾಮಿ ನೇಮ ತಪ್ಪದೆ ನಿತ್ಯ ಪೂಜೆ ಮಾಡ್ತಾ ಇದ್ದೀನಿ. ಅಷ್ಟೈಶ್ವರ್ಯ ಕೊಟ್ಟು ನನ್ನ ನನ್ನ ಮಗಳನ್ನ ಕಾಪಾಡಪ್ಪ. ಏನಕ್ಕ ಯಾರೋ ನೀನು? ಗುರು. ಯಾವ ಗುರು? ನಿನ್ ರಂಬೆ ಗಂಡ ತಮ್ಮ ಮೇನಕ. ನನ್ ಮೇನಕ ಅನ್ನಲ್ಲ, ಪಾನ್ ಕಾಣುವಲ್ಲ ಬಿಡು. ನಮ್ ಶಿವನ್ ಕೇಳ್ಕೊಂಡೆ ನೀನು ಬಂದೆ ಮೇನಕ. ನಾನೊಬ್ಳೆ ಇರೋದ್ ನೋಡಿ ಒಡವೆ ವಸ್ತು ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದೀಯ? ಮೂತಿ ಮೇಲೆ ಹಾಕ್ತೀನಿ ನೋಡು, ಕಳ್ಳ. ಅಯ್ಯೋ, ನಾನ್ ಕಳ್ಳ ಅಲ್ಲ. ಮತ್ತೆ ಯಾರ್ ನೀನ? ನಿನ್ನ ಗಂಡ ಆಗೋನು ನೀನೇ. ಓ, ನನಗೆ ಓ ಗಂಡನೇ. ಓ, ಏನಾಯ್ತು ಮೇನಕ? ನನ್ನ ಸಕ್ಕರೆ ಪಾನಕ ನಿನ್ ಪಿಂಡ ಕೆಟಗಿಯ ಬಿಡೋಣ. ನಾನ್ ಬಿಡಲ್ಲ. ನನ್ ದೊರೆ ಬಿಡು, ನನ್ ರಾಜ ಬಿಡು, ನಮ್ಮಪ್ಪ ಬಿಡು. ಅಪ್ಪ ಅಲ್ಲ ಗಂಡ. ಆಹಾ, ಪುಣ್ಯ ಮಾಡಿದ್ದೆ ಕಣೋ, ಪುಣ್ಯ ಮಾಡಿದ್ದೆ. ಬಿಡಪ್ಪ ಬಿಡ.
ಹೌದು ಕಣಪ್ಪ ಹೌದು, ನೀನು ನನ್ನ ಗಂಡನೇ. ಎಲ್ಲೋ ಗಂಡ ಎಲ್ಲೋ ನನ್ನ ಗಂಡ ಇದೇನಪ್ಪ ಇದು? ಹೌದು, ಸನ್ಯಾಸ ಹೇಳಿದ್ದಾನೆ. ಏನ್ ಹೇಳ್ದ ಸನ್ಯಾಸಿ? ನಕ್ರೆ ನವರತ್ನ ಉದುರುತ್ತೆ ಅಂದ, ನಾನು ಮಾವಿನಕಾಯಿ ಓಟೆ ನಂಗಿದ್ದೀನಿ. ಶಿವ ಶಿವಯ್ಯ ಗುರು ಗುರು ಎಲ್ಲಿಗೆ ಹೋಗ್ತೀಯಾ? ನಮ್ಮ ಅಮ್ಮನಿಗೂ ನಮ್ಮ ಅಣ್ಣನಿಗೂ ತೋರ್ಸಕ್ಕೆ. ಅದು ಆಮೇಲೆ ತೋರಿಸಿದ್ರೆ ಆಯ್ತು, ಈಗೇನ್ ಅವಸರ? ಮೇನಕ ಬೇಡ್ರೇ. ನೀನ್ ಮೇನಕ ಅಲ್ಲ ಅಂದಿಯಲ್ಲ ಮತ್ತೆ? ನಾನಲ್ಲ ಮೇನಕ, ಮನೆಯಲ್ಲಿ ಲಕ್ಷಣವಾಗಿದ್ದಾಳೆ ಶಿವಯ್ಯ ಕಳಿಸಿದ್ದು. ನಿಜವಾದ್ರೆ ನಿನ್ನ ಹಣೆಗೂ ಮನೆಗೆ ಬಾ, ತೋರಿಸ್ತೀನಿ. ಎಲ್ಲಿ ಕೈಯಲ್ಲಿ? ಅದಲ್ಲ ಅದು. ಇದನ್ನ ಹಾಕು, ಹಿಡ್ಕೋ. ಬಾ 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 ಅಂತ ಕರೀತಿದ್ದೀಯಲ್ಲ, ಯಾರಮ್ಮ ಈ ಕೊಲೆ ಬಸವ? ಇವನೇ ಕಣೆ ನಮ್ ರಂಭೆ ಗಂಡನ್ ತಮ್ಮ ಗುರು. ಇವನ್ ಸೇವೆ ಮಾಡೋದಕ್ಕೇನೆ ಶಿವ ನಿನ್ ಕಳಿಸಿರೋದು ಮೇನಕ. ಮೇನಕ ನನ್ನ ಸಕ್ಕರೆ ಪಾಲಕ. ಮುತ್ತಿನ ಗಣಿಯೇ ಮೆಚ್ಚಿದೆ
ಕನ್ನೆಯಲ್ಲಿ ಕಟಗುಡಿ ಇಡುವೆ, ಮುತ್ತಿನ ನಗುವ, ರತ್ನದ ನಗುವ, ಪಚ್ಚೆಯ ನಗುವ ನಗು, ಡಿಕ್ಕಿ ಹೊಡೆಯೋಣ, ಆಮೇಲೆ ಜೋಡಿ ಕಟ್ಟಿ ತಾಳ ಕಟ್ಟೋಣ, ಅಮ್ಮ ನಕ್ಕು ನಕ್ಕು. ಏನಾದ್ರೂ ಸರಿ ಹೊಸಲಿಂದ ಹೊರಗೆ ಹೋಗ್ದಾಗ ನೋಡ್ಕೊ, ಇಂಥ ಮುಚ್ಚಿನ ಗಣಿ ಮತ್ತೆ ಸಿಗುತ್ತೇನೆ. ನಾನು ನೋಡ್ಕೊತೀನಿ ಬಿಡಮ್ಮ. ಎಷ್ಟಾದ್ರೂ ನನ್ನ ಮಕ್ಕಳಲ್ಲವೇ. ತೈ 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 ಏನೇ ಇರು ನಿನ್ನ ಆಟ ಪಾಠ, ಅವನು ನಮ್ಮ ಅಮ್ಮನ್ ನೋಡ್ಬೇಕು, ನಮ್ಮ ಅಕ್ಕನ್ ನೋಡ್ಬೇಕು, ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡಿ ಕೂತಿದ್ದಾನೆ. ಇಷ್ಟೊತ್ತು ಅವನಿಗೆ ಸಮಾಧಾನ ಮಾಡಿ ಬಂದೆ. ನೋಡು ಅವನು ನಾಳೆ ಇಲ್ಲಿಂದ ಹೋಗೋದಕ್ ಮುಂಚೆ ಅವನ ಹೊಟ್ಟೆಯಲ್ಲಿರೋ ಮಾವಿನ ಹೋಟೆಲ ಕಕ್ಕಿಸಿ ನಾವು ನುಂಗ್ಬೇಕು. ಆಗ ನಕ್ರೆ ನವರತ್ನಗಳೆಲ್ಲ ನಮ್ಗೆ ಬೀಳುತ್ತೆ. ಅದೇ ಯಾಕೆ? ಅಯ್ಯೋ ಹುಚ್ಚು ಹುಡುಗಿ, ಆ ಔಷಧಿ ನನ್ ಕೈಯಲ್ಲಿದೆ, ಹಾಲಲ್ಲಿ ಕಲಸಿ ಕುಡಿಸಿದ್ರೆ ಹೊಟ್ಟೆಯಲ್ಲಿರೋ ಕರಣ ಸಹ ಹೊರಗೆ ಬೀಳುತ್ತೆ. ಇಲ್ಲೋಡು ನಾಳೆ ಒಳಗೋಗಿನ ಅಂತ ಅವನ್ನ ಇಲ್ಲೇ ಉಳಿಸ್ಕೋ, ಆಮೇಲೆ ನಾನ್ ನೋಡ್ಕೋತೀನಿ. ಅವನ ಸಮಾಧಾನ ಮಾಡು. ಅವನಕ ಹುರ್ರನ್ ಕರ್ಕೊಂಡು ಬಾ ಅಮ್ಮ. ಕೂತ್ಕೋ, ಮೊದ್ಲು ತಿಂಡಿ ತಿನ್ನು, ಆಮೇಲೆ ಜಲಕ್ರೀಡೆ. ತಿನ್ನು. ತುಂಬಾ ನಗ್ತೀನಿ.
ಗಟ್ಟಿಯಾಗಿ ನಗೆ ಅಮ್ಮ. ಸುಂದರಿ ನೀನು ಯಾರು? ಸ್ವರ್ಣನಗರಾಧೀಶ್ವರ ದೇವವ್ರತನ ಮಗಳು. ಮಿತ್ರವಿಂದ ನನ್ನ ಹೆಸರು. ನಿಮ್ಮ ತಂದೆ ನನಗೆ ಚಿರಪರಿಚಿತ. ಏನಾಗಬೇಕು? ನಾಟ್ಯ ಕಲೆಯಲ್ಲಿ ಅಪಾರವಾಗಿ ಕೃಷಿ ಮಾಡಿದ್ದೇನೆ. ಇಂಥ ವಿದ್ವತ್ ಸಭೆಯಲ್ಲಿ ನನ್ನ ಕಲಾ ಪ್ರೌಢಿಮೆಯನ್ನು ಪ್ರದರ್ಶಿಸಿ ಮೆಚ್ಚುಗೆ ಸಂಪಾದಿಸಬೇಕೆಂದು ನನ್ನ ಅಭಿಲಾಷೆ. ಓ ಆಗಲಿ. ಅಗ್ನಿ ಪರೀಕ್ಷೆಯಿಂದ ಬಂಗಾರದ ಯೋಗ್ಯತೆ ನಿರ್ಣಯವಾಗುವಂತೆ ನನ್ನ ವಿದ್ವತ್ ಪರೀಕ್ಷೆ ಸಹ ಸರಿಯಾಗಿ ಆಗಬೇಕು. ರಂಭೆಯೊಡನೆ ಸ್ಪರ್ಧೆ ಕೂಡಿ ಗೆಲ್ಲಬೇಕು. ಓಹೋ, ನಮ್ಮ ರಂಭೆಯೊಡನೆ ಪೋಟಿನೇ? ಮಹಾಪ್ರಭು, ರಂಭೆಯ ಕಲಾ ಪ್ರೌಢಿಮೆ ನನಗೆ ತಿಳಿದಿದೆ. ಇಂಥವಳೊಡನೆ ಪೋಟಿ ಕೂಡಿ ಗೆದ್ದರಲ್ಲವೇ ನನ್ನ ಯೋಗ್ಯತೆ ತಿಳಿಯುವುದು. ಬೇಗನೆ ಸ್ಪರ್ಧೆಗೆ ಏರ್ಪಡಿಸುತ್ತೇವೆ. ನೀವು ಬರ್ತೀರಾ? ಇಂಥ ದೊಡ್ಡ ಸ್ಪರ್ಧೆ ನಡೆಯುವಾಗ ನಾವು ನೋಡಿದ್ರೆ ಹೇಗೆ? ಮಾನವರನ್ನ ಇಂದ್ರ ಸಭೆ ಕರ್ಕೊಂಡು ಹೋಗೋದು ಮಹಾ ಅಪರಾಧ. ಇದು ದೇವೇಂದ್ರನಿಗೆ ತಿಳಿದರೆ ನಮ್ಮಿಬ್ಬರಿಗೂ ಕೇಡು. ಕೇಡು ಇಲ್ಲ ಗೀಡು ಇಲ್ಲ, ಏನ್ ಬಂದ್ರು ನಾವು ನೋಡ್ಕೋತೀವಿ. ನಡಿ ಹೋಗೋಣ. ನಿರ್ಣಯಿತರು ನೀವು. ರಂಭಾ ಮಿತ್ರವಿಂದೆಯರಲ್ಲಿ ಯಾರು ಹೆಚ್ಚು ಪ್ರತಿಭಾವಂತರೆಂಬುದನ್ನು ನಿಷ್ಪಕ್ಷಪಾತ ಬುದ್ಧಿಯಿಂದ ನಿರ್ಣಯಿಸಬೇಕೆಂಬುದೇ ನನ್ನ ಪ್ರಾರ್ಥನೆ. ರಂಭಾ ಮಿತ್ರವಿಂದ, ಪ್ರಾರಂಭವಾಗಲಿ ಸ್ಪರ್ಧೆ.
Thank you.
ಓಹೋ ಇಂದ್ರಯ್ಯ, ದೊಡ್ಡ ಪೋಟಿ ನಡೀತೆ ಅಂತ ಕೇಳಿದೆ, ನೋಡಕ್ ಬಂದೆ, ಬಹಳ ಚೆನ್ನಾಗಿತ್ತು. ಛೀ ಅವಿವೇಕಿ, ಏ ನೋಡ್ಬೇಡ ನೋಡು, ನೀನ್ ತುಂಬಾ ದೊಡ್ಡವನು, ಹೀಗೆಲ್ಲ ಮಾತಾಡಿ ನಿನ್ ಯೋಗ್ಯತೆ ಚಿಕ್ಕದ್ ಮಾಡ್ಕೋಬಾರ್ದು. ಮಗಳು ಯಾರು ನೀನು? ನಿಮ್ ರಂಭೆ ಗಂಡ. ರಂಭಾ ಏನಿದು? ನಮ್ಮ ಅನುಮತಿ ಇಲ್ಲದೆ ಒಬ್ಬ ಮಾನವನನ್ನು ಮದುವೆಯಾಗಿದ್ದು ಸಾಲದೆ ದೇವಲೋಕಕ್ಕೂ ಕರೆದುಕೊಂಡು ಬಂದು ದೇವತೆಗಳಿಗೆ ಅವಮಾನ ಮಾಡುತ್ತಿದ್ದೀಯಾ? ಪ್ರಭು ಸ್ವಾಮಿ. ಅಯ್ಯ ನೀನ್ ಸುಮ್ಮನೆ ನಾವು ಗಂಡು ಗಂಡಸರು ಮಾತಾಡ್ಕೋತೀವಿ ಯಾಕಪ್ಪ ಇಂದ್ರಯ್ಯ? ಪಾಪ ಆ ಹುಡುಗಿದೇನಯ್ಯ ತಪ್ಪು? ಎಲ್ಲ ನಮ್ಮಪ್ಪ ಶಿವನ್ ಲೀಲೆ, ಅವನೇ ನಮ್ಮಿಬ್ರಿಗೂ ಗಂಟು ಹಾಕಿದ್ದು. ನಾನು ಬಂದೇ ಬರ್ತೀನಿ ಅಂತ ಹಠ ಹಿಡಿದೆ, ಪಾಪ ಅವ್ನು ಕರ್ಕೊಂಡು ಬಂದು. ಅವಳದೇನಯ್ಯ ತಪ್ಪು? ಏನಪ್ಪ ದೊಡ್ಡ ಮನುಷ್ಯರೇ ಸುಮ್ಮನೆ ಕೂತ್ಕೊಂಡಿದ್ದೀರಲ್ರಯ್ಯ, ನೀವ್ ಹೇಳ್ರಯ್ಯ ನ್ಯಾಯನ, ಗಂಡನ ಮಾತು ಹೆಂಡತಿ ಕೇಳ್ಬೇಕೋ ಬೇಡವ? ಏನಪ್ಪ ಮೂರ್ಖ, ಸಾಕು ನಿನ್ನ ವಾಚಾಳತ್ವ. ಏನ್ ತಾತ ನನ್ ನ್ಯಾಯ ಕೇಳಿದ್ರೆ ಇವನ್ ಯಾಕೆ ಹೀಗೆ ಕೋಪ ಮಾಡ್ಕೋತಾನ ಈ ದೊಡ್ಡ ಮನುಷ್ಯ? ಹೊಟ್ಟೆ ಕಿಚ್ಚ ಛೀ ಬಾಯಿ ಮುಚ್ಚು. ನಿನ್ನ ಅಪರಾಧಕ್ಕೆ ಶಿಕ್ಷೆ, ಹೋಗು ಭೂಲೋಕಕ್ಕೆ. ರಂಭಾ ದೇವಲೋಕದ ನೀತಿ ನಿಯಮಗಳನ್ನು ಅತಿಕ್ರಮಿಸಿದೆ, ಕ್ಷಮಿಸಲಾರದಂತ ಅಪರಾಧ ಮಾಡಿದೆ, ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಹೋಗು, ಶಿಲಾಪ್ರತಿಮೆಯಾಗಿ ಹೋಗು. ಪ್ರಭು ದೇವೇಂದ್ರ ರಂಭೆ ಪರಿಸ್ಥಿತಿಗಳ ಬಲವಂತಕ್ಕೆ ಸಿಕ್ಕಿ ಈ ಕೆಲಸವನ್ನು ಮಾಡಿದ್ದಾರೆ. ಪಾಪ ಅವಳನ್ನು ಕ್ಷಮಿಸಿ ಶಾಪ ವಿಮೋಚನೆಗೆ ದಾರಿಯನ್ನು ತಿಳಿಸಿ. ಆಚಾರ್ಯ ಸರಿ, ರಂಭಾ ನಿನ್ನ ಮೇಲೆ ನಮಗೆ ಕರುಣಾ ಹುಟ್ಟಿದೆ, ಆದರೂ ನಮ್ಮ ಶಾಪ ಅಮೋಘ. ಸ್ವರ್ಣ ನಗರದಲ್ಲಿರುವ ಸ್ವರ್ಣಲಿಂಗೇಶ್ವರನಿಗೆ ಅಭಿಷೇಕ ಮಾಡಿದ ಜಲವನ್ನು ನೀನು ಶಿರಸ್ಸಿನಲ್ಲಿ ಧಾರಣ ಮಾಡಿದ ತಕ್ಷಣ ನಿನ್ನ ಶಾಪ ವಿಮೋಚನೆಯಾಗುತ್ತದೆ. ಅಲ್ಲಿವರೆಗೂ ನಾನು ಕಲ್ಲಿನ ರೂಪದಲ್ಲೇ ಇರಬೇಕೇ ಪ್ರಭು? ಪ್ರತಿ ರಾತ್ರಿ ಚಂದ್ರೋದಯವಾದ ಮೇಲೆ ನಿನ್ನ ನಿಜ ಸ್ವರೂಪ ನಿನಗೆ ಬರುತ್ತದೆ. ಆದರೆ ಎಚ್ಚರ, ಶಾಪದ ಅವಧಿಯಲ್ಲಿ ನಿನ್ನ ಪ್ರಿಯನ ಸಂಘ ನಿಷಿದ್ಧ. ನಿನ್ನ ಪ್ರಿಯನು ವಿಷಯಾಸಕ್ತನಾಗಿ ನಿನ್ನನ್ನು ಆಲಂಘಿಸಿದ ಮರುಕ್ಷಣ ನೀನು ಶಾಶ್ವತವಾಗಿ ಕಲ್ಲಾಗಿ ಹೋಗುತ್ತೀಯೇ, ಅವನಿಗೆ ಅಕಾಲ ಮೃತ್ಯು ಬರುತ್ತದೆ. ಎಚ್ಚರ. ಮಾತಾಡು ರಂಭಾ ಮಾತಾಡು. ನಿನ್ ಮಾತು ಇಂದ್ರ ಸಭೆ ಒಳಗೆ ನುಗ್ಗಿ ಎಲ್ಲರ ಮುಂದೆ ನಿಂತ್ಕೊಂಡಲ್ಲ ಅಂತ ಕೋಪವೇ? ಮಾತಾಡು ರಂಭಾ ಮಾತಾಡು. ನೀನ್ ಮಾತಾಡದೆ ಹೋದ್ರೆ ನಾನು ತಲೆ ಚಚ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ರಂಭಾ 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 ರಂಭಾ. ನೀರು ನೀರು ನೀನ್ ಅಳ್ತಾ ಇದ್ದೀಯೇ? ಹಾಗಾದ್ರೆ ನೀನ್ ಕಲ್ಲಿನ ರೂಪದಲ್ಲಿ ಇದ್ದೀಯೇ ಅಂತ ಆಯ್ತು. ಅಯ್ಯೋ ಆ ಇಂದ್ರ ನಿನಗೆ ಶಿಕ್ಷೆ ಕೊಟ್ಟ ಅಲ್ವೇ? ಅಯ್ಯ ಇಂದ್ರಯ್ಯ ಹೇಳದ್ನಲ್ಲಯ್ಯ ನನ್ನ ರಂಭೆದೇನು ತಪ್ಪಿಲ್ಲ ಅಂತ. ನನ್ ಮೇಲೆ ಕೋಪಿಸು ನಾವು ಹೊಡೆದಾಡ್ಬೇಕೆ ಹೊರತು ಹೆಣ್ಣಿಗೆ ಯಾಕಯ್ಯ ಈ ಶಿಕ್ಷೆ? ಇದು ನಿನ್ ಯೋಗ್ಯತೆಗೆ ಸರಿಯಲ್ಲ. ಬೇಕಾದ ನನ್ ಪ್ರಾಣ ತಕ್ಕ ನನ್ ರಂಭೆಗೆ ಮೊದಲ ರೂಪ ಕೊಡು, ನನ್ ರಂಭೆಗೆ ಮೊದಲ ರೂಪ ಕೊಡು. ರಂಭಾ ರಂಭಾ ನೀನ್ ಕಣ್ಣೀರು ಸುರಿಸಿದ್ರೆ ನಾನ್ ನೋಡ್ತಾ ಬದುಕಿಲ್ಲಾರೆ ರಂಭಾ, ನಾನ್ ನೋಡ್ತಾ ಬದುಕಿಲ್ಲಾರೆ ರಂಭಾ. ಹೇಳು ಹೇಳು ಏನ್ ಮಾಡಿದ್ರೆ ನಿನ್ ಶಾಪ ಕಳೆಯುತ್ತೆ ಹೇಳು ರಂಭಾ ಹೇಳು. ನೀನ್ ಮಾತನಾಡದೆ ಹೋದ ನನಗೆ ಹ್ಯಾಗ ಗೊತ್ತಾಗುತ್ತೆ ರಂಭಾ, ನನಗೆ ಹ್ಯಾಗ ಗೊತ್ತಾಗುತ್ತೆ ರಂಭಾ ರಂಭಾ. ರಂಭಾ ಸ್ವಾಮಿ ನನ್ನ ರಂಭೆ ಗ್ರೂಪ್ ಬಂದ್ಬಿಡ್ತು. ರಂಭಾ ಸ್ವಾಮಿ ರಂಭಾ ಯಾಕೆ ಯಾಕೆ ಗಳಿಸಿದ್ದೀಯ? ಇದ್ದಕ್ಕಿದ್ದ ಹಾಗೆ ನಿನ್ ಶಾಪ ತೊಲಗೋಯ್ತು ಅಂತ ನಾನು ಸಂತೋಷ ಪಡ್ತಿದ್ರೆ ಯಾಕೆ ಕಣ್ಣೀರ್ ಕರೆದು ನನ್ನ ಕರಲು ಕತ್ತರಿಸ್ತಾ ಇದೀಯ? ಇಲ್ಲ ಸ್ವಾಮಿ ಇಲ್ಲ,
ನನ್ನ ಶಾಪ ವಿಮೋಚನ ಆಗಲಿಲ್ಲ. ಇದು ಕೇವಲ ಕ್ಷಣಿಕ ಮಾತು. ಗಾಢಾಂಧಕಾರವಾದ ರಾತ್ರಿ ಒಂದು ಕ್ಷಣ ಕಂಡು ಮಾಯವಾಗುವ ಮಿಂಚಿನಂತಹದ್ದು ಸ್ವಾಮಿ. ಅಂದ್ರೆ ಪ್ರತಿ ರಾತ್ರಿ ಚಂದ್ರೋದಯವಾದ ಮೇಲೆ ನನಗೆ ನಿಜ ರೂಪ ಬರುತ್ತೆ. ಆದರೆ ಆದರೆ ಹೇಳ್ ರಂಭ ಹೇಳ್ ರಂಭ, ಅರ್ಧದಲ್ಲೇ ನಿಲ್ಲಿಸಿ ನನ್ನ ಪ್ರಾಣ ಹೆಣ್ಬೇಡ ಹೇಳ್ ರಂಭ. ಅಯ್ಯೋ ಸ್ವಾಮಿ, ಒಬ್ಬರನ್ನೊಬ್ಬರು ಸಂತಿಸಿದ ಸಂತೋಷದಲ್ಲಿ ನಾವು ಮೈ ಮರೆತು ನಾನು ಶಾಶ್ವತವಾಗಿ ಕಲ್ಲಾಕ್ ಹೋಗ್ತೀನಿ. ನಿಮಗೆ ಅಕಾಲ ಮೃತ್ಯು ಬರುತ್ತೆ ಸ್ವಾಮಿ. ಬರಲಿ ಮೃತ್ಯು ಬರಲಿ, ನನಗೆ ಬೇಕಾದ್ದು ಬರಲಿ. ಆದ್ರೆ ಆದ್ರೆ ನಿನಗ್ಯಾಕವನೇ ಶಿಕ್ಷೆ ಕೊಟ್ಟ? ಅಯ್ಯ ಅಯ್ಯ ಇಂದ್ರಯ್ಯ, ಒಣಗೋಗಿದ್ದ ಮರನ ಮತ್ತೆ ಚಿಗುರಿಸ್ತೆ, ಅದ್ರಲ್ಲಿ ಒಳ್ಳೆ ಸಿಹಿಯಾದ ಹಣ್ಣು ಬಿಡಿಸ್ತೆ, ಅದನ್ನ ಮಾತ್ರ ತಿನ್ನೋದಕ್ಕೆ ಅವಕಾಶ ಕೊಡದೆ ನನ್ನ ಕುತ್ತಿಗೆ ಹೆಚ್ಚಿಗ್ತಾ ಇದ್ದೀಯ. ನಿನ್ನ ಮನಸ್ಸು ರಾಕ್ಷಸರಿಗಿಂತ ಕಲ್ಲಾಗೋಯ್ತು. ಅಯ್ಯಯ್ಯೋ, ಒಬ್ಬರನ್ನೊಬ್ಬರು ನೋಡ್ತಾ ನೋಡ್ತಾ ಕಣ್ಣೀರು ಸುರಿಸ್ತಾ ಸಾಯ್ಬೇಕು ಅಂತ ನಿನ್ನ ಇಚ್ಛೆ ಆಗಿದೆಯೇನು? ಅಯ್ಯ ಅಯ್ಯ ಇಂದ್ರಯ್ಯ, ಯಾಕಯ್ಯ ಇಂಥ ಕೆಲಸ ಮಾಡಿದೆ? ಅದಕ್ಕೆ ಬದಲು ನನ್ನ ಕೊಂದು ಬಿಟ್ಟಿದ್ರು ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಸ್ವಾಮಿ ಸ್ವಾಮಿ ಸ್ವಾಮಿ, ನಗ ನಗುತ್ತಾ ಇದ್ದ ನಿಮ್ಮ ಮುಖದಲ್ಲಿ ಈ ಚಿಂತೆ ಕಣ್ಣೀರುಗಳು ಘೋರ ದೃಶ್ಯ ನೋಡಿ ನಾನು ಸಹಿಸಲಾರೆ. ಸರಿ, ನಾನು ಶಾಶ್ವತವಾಗಿ ಕಲ್ಲಾದರೂ ಚಿಂತೆ ಇಲ್ಲ. ಬನ್ನಿ ಸ್ವಾಮಿ, ಸಮೀಪಕ್ಕೆ ಬನ್ನಿ. ಒಂದು ಕ್ಷಣವಾದರೂ ನಿಮ್ಮ ಸೇವೆ ಮಾಡಿ ನಿಮ್ಮನ್ನ ಸಂತೋಷ ಪಡಿಸಿ ನಾನು ಶಾಶ್ವತವಾಗಿ ಕಲ್ಲಾಗಿಬಿಡ್ತೀನಿ. ಬನ್ನಿ ಸ್ವಾಮಿ. ರಂಭ ಸ್ವಾಮಿ, ರಂಭ ರಂಭ. ಬೇಡ ಸ್ವಾಮಿ, ಅಲ್ಲೇ ಇರಿ. ಅಯ್ಯೋ, ಎಂಥ ತಪ್ಪು ಮಾಡ್ತಾ ಇದ್ದೆ. ಮನಸ್ಸಿನ ಉದ್ವೇಗ ಶಾಂತಿ ಪಡಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟು ಅಯ್ಯೋ, ನನ್ನ ಸ್ವಾಮಿ ಪ್ರಾಣಕ್ಕೆ ಆಪತ್ತು ತರ್ತಾ ಇದ್ನಲ್ಲ. ಬೇಡ ಸ್ವಾಮಿ, ನೀವು ಅಲ್ಲಿ ಹತ್ತಿರ ಬರಬೇಡಿ ಸ್ವಾಮಿ. ಬೇಡಿ ಬೇಡಿ ಸ್ವಾಮಿ. ರಂಭ ಸ್ವರ್ಣನಗರ, ಒಬ್ಬ ಯಕ್ಷನ ರಾಜಧಾನಿ. ಅಲ್ಲಿ ಸ್ವರ್ಣೇಶ್ವರನ ದೇವಾಲಯವಿದೆಯಂತೆ. ಆ ಸ್ವರ್ಣಲಿಂಗಕ್ಕೆ ಅಭಿಷೇಕ ಮಾಡಿ ಆ ಪಾದೋದಕ ನನ್ನ ಮೇಲೆ ಚೆಲ್ಲಿದ್ರೆ ನನಗೆ ಶಾಪ ವಿಮೋಚನವಾಗುತ್ತೆ. ಓಹೋ, ಅಷ್ಟೇನೆ. ಸರಿ, ನೀನ್ ಕಲ್ಲಾಗೋದಕ್ಕಿಂತ ಮುಂಚೆ ನನ್ನ ಸ್ವರ್ಣನಗರಕ್ಕೆ ಕರ್ಕೊಂಡು ಹೋಗು, ನಾನು ನಿನ್ನ ಶಾಪ ವಿಮೋಚನೆ ಮಾಡಿಬಿಡ್ತೀನಿ. ಶಾಪಗ್ರಸ್ತಳಾದ ನನಗೆ ಆ ಶಕ್ತಿ ಇಲ್ಲ ಸ್ವಾಮಿ. ಹೋಗ್ಲಿ, ಆ ಸ್ವರ್ಣನಗರಿ ಎಲ್ಲಿದೆ ಆದರೂ ಹೇಳು. ತಿಳಿದು ಅಂದ್ರೆ ಅದು ಚಂದ್ರನ ಕಾಂತಿ ಕ್ಷೀಣಿಸ್ತಾ ಇದೆ, ಪೂರ್ವದಲ್ಲಿ ಕೆಂಪು ಛಾಯೆ ಮೂಡ್ತಾ ಇದೆ. ಹಾಗಾದ್ರೆ ಸೂರ್ಯೋದಯವಾದ ತಕ್ಷಣ ನೀನ್ ಕಲ್ಲಾಗಿ ಹೋಗ್ತೀಯೇ? ಅಯ್ಯಯ್ಯೋ, ಅದನ್ನ ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡ್ಲಿ ರಂಭ? ಸಮಾಧಾನ ಮಾಡ್ಕೊಳ್ಳಿ, ಈ ಹಗಲು ಕಳೆದು ರಾತ್ರಿ ಬೇಗ ಬರುತ್ತೆ. ಚಂದ್ರ ತನ್ನ ಶೀತಲ ಕಿರಣಗಳನ್ನು ಚೆಲ್ಲಿ ನಮ್ಮನ್ನ ಕರೀತಾ ಬರ್ತಾನೆ. ಆ ಗಳಿಗೆಗೋಸ್ಕರ ಎದುರು ನೋಡ್ತಾ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡಿರೋಣ. ಅದು ಸೂರ್ಯೋದಯವಾಗ್ತಾ ಇದೆ, ಇನ್ನು ನನ್ನ ಸಮಯವಿಲ್ಲ, ಬರ್ತೇನೆ ಸ್ವಾಮಿ. ರಂಭ ರಂಭ, ಇನ್ನೂ ಪೂರ್ತಿ ಬೆಳಗಾಗಿಲ್ಲ ರಂಭ, ಸ್ವಲ್ಪ ಹೊತ್ತಿರು. ರಂಭ ರಂಭ, ಅಯ್ಯಯ್ಯೋ, ಈ ಸುಡುಗಾಡ ಹಗಲಿಗೆ ಯಾಕಿಷ್ಟ ಆತ್ರನೋ ಕಾಣೆ. ಅಪ್ಪ ಶಿವಪ್ಪ, ಈ ಹಾಳಾದ ಹಗಲೇ ಬರ್ದಾಗ ಮಾಡ್ಬಿಡಪ್ಪ. ರಂಭ ರಂಭ, ನೀನ್ ನಿಜವಾಗಿಯೂ ಅದೃಷ್ಟವಂತರು ಕಣೆ. ಹಗಲೆಲ್ಲ ಯಾವ ಚಿಂತೆಯೂ ಇಲ್ಲದೆ ಕಲ್ಲಹ ಕಾಲ ಕಳೆದು ಬಿಡ್ತೀಯ. ಆದ್ರೆ ನನಗೆ ಹಗಲೆಲ್ಲ ನಿನ್ನ ಚಿಂತೆ, ಬೆಳಗಾಗಿ ಹೋದ್ರೆ ನೀನೆಲ್ಲ ಕಲ್ಲಾಗಿ ಹೋಗ್ತೀಯೋ ಅಂತ ರಾತ್ರಿ ಎಲ್ಲ ಚಿಂತೆ. ಈ ಸುಡುಗಾಡ್ ಜೀವಕ್ಕೆ ಹಗಲೂ ಚಿಂತೆ, ರಾತ್ರಿಯೂ ಚಿಂತೆ. ರಂಭ ರಂಭ ರಂಭ. ಹಲೋ,
ಕೊಡ್ತಾ ಇಲ್ಲ, ಹೋಗ್ತೀನಿ ಅಂದ್ರೆ ಬಿಡ್ತಾ ಇಲ್ಲ. ತುಂಬಾ ಹಣ್ಣಿದೆ, ಒಳ್ಳೆ ಗಿಡನೇ ತೋರಿಸ್ತೆ, ಕಿತ್ಕೊಡು ಅಂತಿದೆಯಲ್ಲ. ಹಣ್ಣಿದೆ, ತೋಡು, ಒಳ್ಳೆ ಮರ ತೋರಿಸ್ತೆ, ತಾಳು ಹತ್ತೀನಿ. ವಿಚಿತ್ರ, ನಾಯಿ ಆಗ್ತೀರ, ಅಣು ತಿಂತೀರ, ಅಣು ತಿಂತೀರ, ಮನುಷ್ಯ ಆಗ್ತೀರ, ಏನ್ ನಿಮ್ ಮಹಿಮೆ? ಇದು ನನ್ನ ಮಹಿಮೆ ಏನು ಇಲ್ಲ ಮಗು, ಇದು ಮಂತ್ರ ವೃಕ್ಷ ಅನ್ನೋದು ಗೊತ್ತಿಲ್ಲದೆ ಒಂದು ಕೊಂಬೆ ಹಣ್ಣು ತಿಂದ್ಬಿಟ್ಟೆ, ಕೋತಿ ಆಗ್ಬಿಟ್ಟೆ, ಇನ್ನೊಂದು ಕೊಂಬೆ ಹಣ್ಣು ತಿಂದ್ಬಿಟ್ಟೆ, ನಾಯಿಯಾಗ ಬಿದ್ದ್ಬಿಟ್ಟೆ, ಇನ್ನೊಂದು ಕೊಂಬೆ ಹಣ್ಣು ತಿನ್ನೋಣ ಅಂದ್ರೆ ಸಾಧ್ಯ ಆಗಿಲ್ಲ. ಅಷ್ಟರಲ್ಲಿ ಆ ಹೆಂಗಸರಿಬ್ರು ನಿನ್ನ ನದಿಯಲ್ಲಿ ಎಸಿಬೇಕು ಅಂತ ಪ್ರಯತ್ನ ಪಡ್ತಿದ್ರು, ಅವ್ರನ್ನ ಓಡಿಸಿ ನಾನ್ ನಿನ್ ಕಾಪಾಡಿ ಹೇಳ್ಕೊಂಡು ಬಂದೆ. ನಾನು ಮನುಷ್ಯ. ಆ ಇಬ್ಬರೆಂಗಸರು ಬಲಮೋಸ್ಕಾರರು ಸ್ವಾಮಿ, ನನಗೆ ಔಷಧಿ ಕೊಟ್ಟು ಈಗ ವಿಷಯ ಬೇಡ, ನಾನು ವಿಚಾರಿಸ್ಕೋತೀನಿ ಸ್ವಾಮಿ. ಒಂದೆರಡು ಹಣ್ಣು ಕಿತ್ಕೊಳಕ ಅಪ್ಪಣಿ, ಕಿತ್ಕೋ ಹೋಗು, ಆದರೆ ಎಚ್ಚರಿಕೆ, ದಪ್ಪ ತಿಂದ್ರೆ ನಾಯಿ ಆಗ್ತೀಯ, ಚಿಕ್ಕ ತಿಂದ್ರೆ ಕೋತಿ ಆಗ್ತೀಯ, ಮದ್ಯ ತಿಂದ್ರೆ ಮನುಷ್ಯನಾಗ್ತೀಯ. ಎಚ್ಚರಿಕೆ ಹೇಳಿದೀನಿ, ಬರ್ತೀನಿ. ದಪ್ಪ ತಿಂದ್ರೆ ನಾಯಿ, ಚಿಕ್ಕ ತಿಂದ್ರೆ ಕೋತಿ, ಮತ್ತೆ ತಿಂದ್ರೆ ಮನುಷ್ಯ. ನೇನಕ ಅತ್ತಮ್ಮ, ನಿಮಗೆ ಕೊಡ್ತೀನಿ ಕೈ. ಕೆಲಸ ಮಾಡ್ತಾ ಇತ್ತು ಏನೋ ನನ್ನ ಕಟ್ಟಿ ನೀನ್ ನುಂಗಿ ಅಂತ ನಕ್ಕಿಯಲ್ಲ, ಏನಾಯ್ತು ಪ್ರಯೋಜನ? ಒಟ್ನಲ್ಲಿ ಕೈಗೆ ಸಿಕ್ಕಿದ ಗಣಿನ ಕಳ್ಕೊಂಡ್ವಿ. ಯಾರು ಏನು ಬಾಕಲ್ ತರ್ತಾ ಇದ್ದಾರೆ? ಹೋಗಮ್ಮ, ನಾನೇನೋ ವಯಸ್ಸಾದವಳು ಅಂದ್ರೆ ನೀನು ಬೇರೆ. ಹೋಗಮ್ಮ. ನಾನು ದಯ್ಯ ಅಲ್ಲ, ಮನುಷ್ಯ. ಗುರು ಮತ್ತೆ ನೀನ್ ಸತ್ತೋಗಿದ್ದಲ್ಲ? ಅದೇನೋ ನಂಗೆ ಗೊತ್ತಿಲ್ಲ, ಸ್ವಾಮಿಗಳು ಬಂದಿದ್ದೆ, ಮುಖದ ಮೇಲೆ ನೀರು ಚುಮುಕ್ಸ್ಬಿಟ್ಟು ಎಬ್ರಿಸ್ ಕಳಿಸ್ತರು. ಯಾವ ಸ್ವಾಮಿಗಳು? ಅದೇ ಮಾವ ನೋಟ ನುಂಗಿಸ್ರಲ್ಲ ಆ ಸ್ವಾಮಿಗಳು. ಹೇಳು ಮಗು ಹೇಳು, ನೀನು ಕಾಣದೆ ಆ ಈ ಬೆಂಗಸರು ಬಹಳ ಸಂಕಟ ಪಡ್ತಾ ಇದ್ದಾರೆ, ಹೋಗಿ ಈ ಹಣ್ಣುಗಳು ಕೊಡು ಅಂದ್ರು. ಎಂತ ಹಣ್ಣು? ಅದೇ ನಕ್ರೆ ನವರತ್ನ ಉದುರುತ್ತಲ್ಲ ಆ ಹಣ್ಣು. ಇದು ದೊಡ್ಡದು ನಿಂಗೆ 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 ಇದು ಸಣ್ಣದು ನಂಗೆ ನಂಗೆ ಸಣ್ಣದು ನಿನಗೆ. ನಾನ್ ತಿನ್ಬೇಕೋ ಬೇಡವ? ಅಯ್ಯೋ ನವರತ್ನ ಉದುರ್ಬೇಕೋ ಬೇಡವ? ಸ್ವಾಮಿಗಳು ಹೇಳಿದ್ದಾರೆ ಮಂತ್ರ ಹೇಳಿ ನವರತ್ನ ಉದುರಿಸ್ಬೇಕು ಅಂತ. ನಾನು ನಿನ್ ಬನ್ನಿ ನಿಂತ್ಕೊಳ್ಳಿ, ಪೂರ್ವಕ್ಕೆ ಕೂತ್ಕೊಳ್ಳಿ, ಬಾಗಿಟ್ಕೊಳ್ಳಿ, ತಿನ್ಬೇಡಿ ಹೇಳ್ಬೇಡಪ್ಪ. ನಮ್ಮ ಮತ್ತೇನು ನಿಮ್ ಏನ್ಕಾನು ಗಂಡ ಹಾಯಿ ಕಣ್ಣು ಕೋತಿ ಮಾಡ್ಬಿಡಪ್ಪ, ನಿಮ್ ತೆಂಗಿನಕಾಯಿ ಹೊಡಿಸ್ತೀರಪ್ಪ, ತಿನ್ನಿ ತಿನ್ನಿ. ಜೈ ವೀರ ಆಂಜನೇಯ. ಮೋಸ ಅಲ್ಲ ಅತ್ತವ್ವ, ನೀನು ಸೇರು ಅಂದ್ರೆ ನಾನು ಪಂಚೇರು, ನೀವಿಬ್ರು ಬಾಲ ಮುದ್ರಕೊಂಡ ನಿಂದೆ ಬಂದ್ರೆ ಸರಿ,
ನೀವು ತಿಂದಿದ್ರಲ್ಲ ರತ್ನ ಅವನ್ನೆಲ್ಲ ಕಕ್ಕಿಸ್ತೇನೆ. ನಲ್ಲೇ ಬಳಿಗೆ ಬಾರೆ ನಿನ್ನ ಒಲುವ ತೋರೆ, ನಿನ್ನ ಒಲುವ ತೋರೆ, ಓಹೋ ಓಹೋ ಓಹೋ. ಬೆಳಕಿನ ತಂಪಿದು ತಂದಿದೆ ತಾಪವ ಇಂದು, ತಿಂಗಳ ಬೆಳಕಿನ ತಂಪಿದು ತಂದಿದೆ ತಾಪವ ಇಂದು. ಮಲ್ಲಿಗೆ ಹಾಸಿಗೆ ಮೈಗೆಲ್ಲ ಮುಳ್ಳಿನ ಹಾಗಿದೆ ನೋಡು ನೋಡು ನೋಡು. ನಲ್ಲೇ ಬಳಿಗೆ ಬಾರೆ ನಿನ್ನ ಒಲುವ ತೋರೆ, ನಿನ್ನ ಒಲುವ ತೋರೆ, ಓಹೋ ಓಹೋ ಓಹೋ. ಬಯಕೆಯ ಸೋನೆ ಬರಿದಾಯ್ತೇನೆ ನಮ್ಮ ಬಾಳೆಲ್ಲ ಕಣ್ಣೀರೇನೆ. ಸಹಿಸಲಾರೆ ಸನಿಹಗೆ ಬಾರೆ ಪ್ರಳಯ ಬಂದರು ಬರಲ ಮೇಲೆ. ನಲ್ಲೇ ಬಳಿಗೆ ಬಾರೆ ನಿನ್ನ ಒಲುವ ತೋರೆ, ನಿನ್ನ ಒಲುವ ತೋರೆ. ಒಲ್ಲೇ ಒಲಿಯಲಾರೆ ಒಲಿದು ಸೇರಲಾರೆ, ಒಲಿದು ಸೇರಲಾರೆ. ನಲ್ಲೇ ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾ. ಶಂಕರ ಅಪ್ಪ ಅಪ್ಪ
ಕಲ್ಲಾಗೋದ್ಲು, ನನ್ನ ರಂಭೆ ಕಲ್ಲಾಗೋದ್ಲು. ಬುದ್ಧಿ ಕೆಟ್ಟು ತಪ್ಪು ಮಾಡಿದ್ವಿ. ಅವಳು ಶಾಪ ಕಳೆದು ಸರಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ನಲ್ಲ ನಮ್ಮಪ್ಪ, ಈಗೇನ್ ಮಾಡ್ಲಿ, ಈಗೇನ್ ಮಾಡ್ಲಿ, ನಾನು ಈಗೇನ್ ಮಾಡ್ಲಿ ಅಪ್ಪ. ನನಗೂ ಆಯ್ಸು ಮುಗಿದೋಯ್ತು. ನಾನು ಹೋಗ್ಬಿಟ್ ಮೇಲೆ ನನ್ನ ರಂಭೆ ಕಲ್ಲಾಗೆ ಉಳಿದು ಹೋಗ್ತಾಳಲ್ಲ ಸ್ವಾಮಿ, ಕಲ್ಲಾಗೆ ಉಳಿದು ಹೋಗ್ತಾಳಲ್ಲ. ಶಿವ ಶಿವ ಹೇಳಪ್ಪ, ನಾನು ಸತ್ತೋದ್ರೆ ಅವಳು ಶಾಪ ಕಳೆಯೋರು ಯಾರು ಶಿವ? ಅವಳು ಹೀಗೆ ಕಲ್ಲಾಗೆ ಬಿದ್ದಿರ್ಬೇಕಾ? ಹೇಳಪ್ಪ ಹೇಳಪ್ಪ ಹೇಳು, ನಾನು ಹೇಳಿ ಹೇಳು, ನಾನು ಏನ್ ಮಾಡ್ಲಿ ಹೇಳು ಶಿವ, ಹೇಳು ನಮ್ಮಪ್ಪ ಹೇಳು. ಏ ನರ ಪ್ರಾಣಿ, ಶಿವನ ಸನ್ನಿಧಾನ ಬಿಟ್ಟು ಹೊರಗೆ ಬಾ. ಯಾರವರು? ಯಮ ಭಟರು ನಾವು. ಯಾತಕ್ಕೆ ಬಂದಿದ್ದೀರಿ? ನಿನ್ನನ್ನು ನರಕಕ್ಕೆ ಎಳೆದುಕೊಂಡು ಹೋಗಲು ಯಮದೇವರ ಅಪಣೆಯಾಗಿದೆ. ಯಾವನವನು? ಹಳೆ ಯಮನೋ ಹೊಸ ಯಮನೋ ಅದು ಗೊತ್ತಿಲ್ಲದೆ ಕರೆಯಕ್ಕೆ ಬಂದಿದ್ರ? ಹೋಗಿ ಕೇಳ್ತ ಬನ್ನಿ. ತಂದೆಮ್ಮೆಗಡ ಆಮೇಲೆ ಹೊಸ ಯಮನೋ ಹಳೆ ಯಮನೋ ಅಂತ ಕೇಳಿದನಂತೆ. ವಿಷಯ ನನಗೆ ಅರ್ಥವಾಗದೆ ಮಹೇಂದ್ರನ ಸನ್ನಿಧಿಗೆ ಹೋದೆ. ಅದು ನನಗೂ ಪರಮಶಿವರೇ. ಕಟ್ಟಿಗೆನೆ ಒಂದು ಚಿಕ್ಕ ಪ್ರಶ್ನೆ ಕೇಳಿ ಎಲ್ಲಾರನ್ನು. ಯಮಧರ್ಮರಾಜ, ಸ್ವಯಂ ನೀನೇ ಹೋಗಿ ಅವನನ್ನು ನಮ್ಮ ಸನ್ನಿಧಾನಕ್ಕೆ ಕರ್ಕೊಂಡು ಬಾ. ಅವನು ತಮ್ಮ ಪಾದಗಳಲ್ಲಿ ಆಶ್ರಯ ಪಡೆದಿದ್ದಾನೆ ಮಾರ್ಕಂಡೇಯನ ಹಾಗೆ. ಮತ್ತೆ ಭಯಪಡಬೇಡ, ನಮ್ಮ ಆಜ್ಞೆ ತಿಳಿಸಿ ಕರ್ಕೊಂಡು ಬಾ. ಯಾವನವನು ಹಗ್ಗ ಕೇಳುತ್ತಿರೋನು? ಯಮಧರ್ಮರಾಜ. ಯಮಧರ್ಮರಾಜ ಶಿವನಪ್ಪಣೆ ಬಾ. ಶಿವನಪ್ಪಣೆ? ನಮ್ಮಪ್ಪನಪ್ಪಣೆ? ನಿನ್ನ ಅಪ್ಪಣೆ ಆದ್ಮೇಲೆ ಬರ್ತೀನಪ್ಪ, ಬರ್ತೀನಿ ಬರ್ತೀನಿ ತಂದೆ. ಶರಣು ಶಿವಯ್ಯ, ಶರಣು ಶರಣು ಗೌರವ ಶರಣು. ಓಹೋ ಇಂದ್ರಯ್ಯ. ಪ್ರಭು, ಇವನೇ ಇವನೇ ಅಪರಾಧಿ. ಏನ್ ಅಪರಾಧ ಮಾಡಿದ್ದು? ನಿನ್ ಇಂದ್ರ ಸಭೆ ಬಂದಿದ್ದೇ ದೊಡ್ಡ ಅಪರಾಧವೋ? ನಮ್ಮಪ್ಪ ಶಿವಯ್ಯನೇ ನನ್ನ ನೋಡ್ಬೇಕು ಅಂತ ಇಲ್ಲಿ ಕರೆಸ್ಕೊಂಡಿದ್ದಾನೆ. ಈ ಕೈಲಾಸಕ್ಕಿಂತ ದೊಡ್ಡದೋ ನಿನ್ ಇಂದ್ರ ಸಭೆ? ಪರಮೇಶ್ವರನ ಸನ್ನಿಧಿ ಮರ್ಯಾದೆಯಿಂದ ಬರ್ತಿದ್ದು. ಯಾಕಪ್ಪ? ಯಾಕೆ? ನಾನೇನ್ ಮರ್ಯಾದೆ ಬಿಟ್ಟು ಮಾತಾಡಿದ್ದು? ನಿಮ್ ಹಾಕಿ ಕಿರ್ಚುಕೊಂಡ ಚಿತ್ರಗುಪ್ತ, ಇವನ ಅಪರಾಧ ವಿವರಿಸಿ. ಇವನು ಕುಡುಕ, ದೂದುಗಾರ, ಪಿತ್ರಾರ್ಜಿತವಾದ ಆಸ್ತಿಯನ್ನೆಲ್ಲ ಹಾಳು ಮಾಡಿ ತಾಯಿಯ ಕಣ್ಣಲ್ಲಿ ನೀರು ಸಿರಿಸಿದ ದ್ರೋಹಿ. ಒಟ್ಟಿನಲ್ಲಿ ಇವನು ಮಹಾಪಾಪಿ. ನಾನಾ? ಪಾಪಿನ? ಹೌದು. ನಾನಾ? ಹೌದು. ದ್ರೋಹಿನ? ನೀನೇ. ಪಾಪಿನ? ಹೌದು. ಯಮಧರ್ಮರಾಜ, ವಿಜಯ, ನಮ್ಮ ಸಮ್ಮುಖದಲ್ಲೇ ಚಿತ್ರಗುಪ್ತನನ್ನು ಹೊಡೆಯುವುದು ಅಪಚಾರ ಅಲ್ಲವೇ? ಕ್ಷಮಿಸು ನಮ್ಮಪ್ಪ, ಈ ಚಿತ್ರಗುಪ್ತನ ತಪ್ಪು ವರದಿ ಕೇಳಿ ಕೋಪ ತಡೆಯೋಕೆ ಆಗ್ಲಿಲ್ಲ. ಚಿತ್ರಗುಪ್ತನ ವರದಿ ತಪ್ಪೆ ಅಲ್ದೆ ಮತ್ತೇನು? ಶಿವಯ್ಯ, ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ತಪಸ್ ಮಾಡಿದ್ರು ನಿನ್ ನೋಡಕ್ ಆಗೋಲ್ಲ ಅಂತಾರೆ. ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು, ಒಂದೇ ಸಲ ನಿನ್ನು ನಮ್ಮಮ್ಮನ್ನು ಕಣ್ತುಂಬಾ ನೋಡ್ತಾ ಎದುರಿಗೆ ನಿಂತು ಮಾತಾಡ್ತಾ ಇರೋ ನನ್ನ ಪಾಪಿ ಅಂತಾನಲ್ಲ ಈ ಪಾಪಿ, ಇವನ ಬರವಣಿಗೆ ಸರಿಯೇ ಅಂತ. ನಿನ್ನ ವಾದ ಒಪ್ಪಬೇಕಾದ್ದೆ. ನಿನ್ನ ಬುದ್ಧಿ ಚಾತುರ್ಯ ಆಹಾ ಫಲ ಫಲ. ನಿನಗೇನು ವರ ಬೇಕು ಹೇಳಿಬಿ. ಆಹಾಹಾ, ಮಕ್ಕಳ ಮೇಲೆ ನಿನಗೆ ಎಷ್ಟು ಪ್ರೀತಿನೋ ನಮ್ಮಪ್ಪ, ಹೇಳ್ದೆ ವರ ಕೊಡೋ ನಮ್ಮಪ್ಪ ನೀನೊಬ್ಬನೇ.
ಕೇಳಬೇಕಾದನ್ನ ಕೇಳೋದಕ್ಕೆ ಬಾಯಿ ಬರ್ತಿಲ್ಲ. ಹೋಗ್ಲಿ, 30 ಗಳಿಗೆ ನನಗೆ ಇಂದ್ರ ಪದವಿ ಕೊಡಿಸ್ಬಿಡು ಮತ್ತೆ. ಬಹಳ ದಿವಸದಿಂದ ಅಧಿಕಾರದಲ್ಲಿ ಮೆರಿತಾ ಇರೋ ಇವರು ಅಹಂಕಾರದಿಂದ ಮೈ ಮರೆತು ಹಣ್ಣು ಲೆಕ್ಕ ಪತ್ರಗಳು ಬರ್ದಿರ್ತಾ ಇದ್ದಾರೆ. ನೋಡಿದ್ರೂ ಈ ಚಿತ್ರಗುಪ್ತ ಕಣ್ಣು ಬರ್ತಿಲ್ಲ. ನಮ್ಮಪ್ಪ ಒಂದು ದಿವಸ ಅಧಿಕಾರ ಕೊಟ್ಟು ಇವರಿಗೆಲ್ಲ ವಿದ್ಯಾಬುದ್ಧಿ ಕಲಿಸಿ ಲೆಕ್ಕ ಪತ್ರಗಳ ಸರ ಮಾಡಿಸ್ಕೊಡ್ತಾರೆ. ನೀವೆಲ್ಲರೂ ಅವರ ಆಜ್ಞಾನುಸಾರ ನಡೆದುಕೊಳ್ಳಬೇಕೆಂದು ನಿಮ್ಮೆಲ್ಲರನ್ನು ನಾವು ಕೇಳಿಕೊಳ್ಳುತ್ತೇವೆ. ಇದೇನಿದು ಸುರೇ ಮಹೇಂದ್ರ? ಸುರೇ, ನಮ್ಮಲ್ಲಿ ಇದಕ್ಕೇನ್ ಹೇಳ್ತಾರೆ ಗೊತ್ತಾ? ಹೆಂಡ, ಕೆಲವರು ಗುಂಡು ಅಂತಾರೆ. ನೂತನ ಸಾರ್ವಭೌಮರು ಪದವಿ ಸ್ವೀಕರಿಸಿದ ಪವಿತ್ರ ಸಮಸು ಕುಡಿದು ಕುಪ್ಪಳಿಸೋಣ ಅಂತ ಹೇಳ್ತಿದ್ದೀರಾ? ಚೆನ್ನಾಗಿದೆ. ಮೊದಲೇ ಅಧಿಕಾರದ ಮತ ತಲೆಗೆ ಏನಿದೆ, ಇನ್ನು ಈ ಜೊತೆಗೆ ಸೇರ್ಬಿಟ್ರೆ ನಿಮ್ ಹಾರಾಟಕ್ಕೆ ಹದ್ದೇ ಇಲ್ದ ಹಾಗಾಗುತ್ತೆ. ಏ ಹುಡುಗಿ, ತಗೊಂಡೋಗೋದನ್ನ, ಒಬ್ರಿಗೊಂದು ತೊಟ್ಟು ಪಡ್ಕೊಡುದು. ಪಿಶಾಕ್ರಯ ಎಲ್ರು ಪಿಶಾಕ್ರಯ. ಇಂದ್ರ, ಒಳ್ಳೆ ಅಭ್ಯಾಸ ಮಾಡಿಸಿದ್ಯಾ ಕಡೆ ನಿಮ್ಮವ್ರಿಗೆ? ಇರ್ಲಿ, ಆಮೇಲೆ ವಿಚಾರಿಸ್ಕೋತೀನಿ ನಿನ್ನ. ಏನಯ್ಯ ಯಮ ಧರ್ಮರಾಯ, ಮನುಷ್ಯರು ಕುಡಿದ್ರೆ ಪಾಪ ಅಂತ ಬರ್ಕೋತಾನಲ್ಲ ಅವನ ಎಂತವನು ಆ ಚಿತ್ರಗುಪ್ತ ಅಲ್ಲಿ ಕೂತಿದ್ದಾನೆ. ಮನುಷ್ಯರು ಕುಡಿದ್ರೆ ಪಾಪ, ನೀವು ಕುಡಿದ್ರೆ ಪವಿತ್ರ ಸಮಯ ಲಾಂಛನ ಅಲ್ವೇ? ಅಂದ್ರೆ ಸಾಮಾನ್ಯ ಮಾನವರಿಗೂ ಧರ್ಮಾನ ನಾಲ್ಕು ಕಾಲಗಳಿಂದ ನಡೆಸಬೇಕಾಗಿರುವ ದಿಕ್ಪಾಲಕರಿಗೂ ಭೇದ ಇದೆ. ಹಾ, ಧರ್ಮ ನಾಲ್ಕು ಕಾಲಿಂದನೂ ನಡೆಸ್ತಾ ಇದ್ದೀರೋ? ಯಾಕೆ ಸುಳ್ಳು ಪೊಗಳುತ್ತೀರಿ? ನಿಮ್ಮ ಧರ್ಮ ನಮ್ಮ ಭೂಲೋಕದಲ್ಲಿ ಒಂಟು ಕಾಲಿನಿಂದ ಕುಂಟುತ್ತಾ ಇದೆ. ಅದರಲ್ಲೂ ನೀನಿದ್ದೀಯ ನೋಡು, ಬಲ ನ್ಯಾಯ ಮಾಡ್ತಿದ್ದೀಯ ಕಣಯ್ಯ. ಮನೆಗೊಬ್ಬಿರ್ತಾನೆ ಸಂಪಾದನೆ ಮಾಡೋನು, ಅವ್ರ ಹಣೆ ಬೆವರು ಸುರಿಸಿ ಕೈಕಾಲು ಆಡಿಸ್ತೇ ಇದ್ರೆ ಮನೇಲಿರೋ ಮಕ್ಕಳು ಮರಿ ಮುದುಕರು ಹೊಟ್ಟಿಗೆ ಇರೋದಿಲ್ಲ. ಅಂಥವನ್ನ ಬಡದು ಬಾಯಲಾ ಕುತ್ತಿಗೆ, ಹಸೆ ಮನೆ ಮೇಲಿರೋ ದಂಪತಿಗಳು ಕುತ್ತಿಗೆ ಮುರಿತೀಯ. ಬಾಣಂತಿ ಪ್ರಾಣ ತಗೊಂಡು ಹಸುಮಗುನು, ಹಸುಮಗುನ ಪ್ರಾಣ ತಗೊಂಡು ಬಾಣಂತಿನೂ ಕಣ್ಣೀರಲ್ಲಿ ಕೈ ತೊಡಸ್ತೀಯ. ಯಾಕಯ್ಯ ಹೀಗೆ ಮಾಡ್ತೀಯ ಅಂದರೆ ಆಯ್ತು ಮುಗಿದು ಹೋಯ್ತು ಅಂತೀಯ. ಎಷ್ಟು ಕೋಟಿ ಜನ ನಿನ್ನ ಶಪಿಸ್ತಾ ಗೊಳೋ ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಗೊತ್ತಾ? ಅಯ್ಯೋ, ನಾನೊಬ್ಬ ಮುಠಾಳ, ಕೋಣನ ಮುಂದೆ ಕಿನ್ರಿ ಬಾರಿಸ್ದಂಗೆ ನಿನ್ನ ಮುಂದೆ ಕಣ್ಣೀರು ಸಾವು ಅಂತ ಹೇಳ್ತಿದ್ದೀನಿ ನೋಡು. ಸತ್ತವ್ರ ಮನೆ ಸಂಕಟ ನಿಮ್ಗೆ ಹಾಗೆ ಯಾ ಗೊತ್ತಾಗುತ್ತೆ? ನಿಮ್ಮನೇಲಿ ಯಾರು ಸತ್ತು ಇಲ್ಲ, ನೀವತ್ತು ಇಲ್ಲ, ನಿಮ್ಗೆ ಸಾವೇ ಇಲ್ಲ. ಯಾಕೆಂದ್ರೆ ಅಮೃತ ಅನ್ನೋ ಗುಂಡು ಹಾಕ್ತೀರಿ ನೋಡು. ದಯಮಾಡಿಸಿ, ತಾವ್ಯಾರು? ನಾನು ವಾಯು ಪ್ರಭು. ವಾಯು? ಓಹೋ, ಗಾಳಿ ದೇವರು. ಲಂಕಾ ದಹನ ಮಾಡಿದ್ನಲ್ಲ ಹನುಮಂತಪ್ಪ ಅವರಪ್ಪ. ಆಹಾ, ಅವನಿಗಿರೋ ದೊಡ್ಡ ಗುಣದಲ್ಲಿ ಸ್ವಲ್ಪನೂ ನೀಗಿಲ್ವಲ್ಲಯ್ಯ. ಮನುಷ್ಯ, ಮೃಗ, ಪಕ್ಷಿ, ಮರ, ಗಿಡ, ಬಳ್ಳಿ ಎಲ್ಲದಕ್ಕೂ ನೀನು ಬೇಕು. ಅವ್ರ ಪ್ರಾಣ ಕಾಪಾಡಬೇಕು, ಅದು ನಿನ್ನ ಧರ್ಮ. ಅದನ್ನ ಬಿಟ್ಟು ಅವ್ರು ಪ್ರಾಣ ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ಯಲ್ಲ, ಇದು ನ್ಯಾಯವಾ ನಿನಗೆ? ಬೇಕಾದ ಬಿಕ್ಕಣ್ ಕೂತಿರ್ತೀಯ, ಬೇಡವಾದಾಗ ಸುಯ್ ಸುಯ್ ಅಂತ ಹೊಲ ತೋಟ ಗದ್ದೆಗಳಿಗೆ ನುಗ್ಗಿ ಆ ಫಲಗಳನ್ನೆಲ್ಲ ಹಾಳು ಮಾಡಿ ಕುಣಿದು ಕುಪ್ಪಳಿಸಿ ಬಿಡ್ತೀಯ. ನಿನ್ನ ಸಹಾಯಕ ಅವನಿದ್ದಾನಲ್ಲ, ಅವನ್ಯಾರು? ಅಮ್ಮಳ್ರಾಯ ನಿನ್ ತಮ್ಮ. ಅವನೆಲ್ಲವನು? ನಾನು ವರುಣ ಮಹೇಂದ್ರ. ಹಾ ಹಾ ಹಾ, ವರುಣ ವರುಣ ಅಲ್ಲಯ್ಯ. ಜನ ಎಲ್ಲ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ಆಕಾಶ ನೋಡ್ತಿದ್ರೆ ನೀನು ಸುಖ ಮಲಿಕೊಂಡು ಗೊರಕೆ ಹೊಡಿತಿರ್ತೀಯಲ್ವೇ? ಏನಯ್ಯ, ಜನ ಕಷ್ಟಪಟ್ಟು ಬೆಳೆಸಿದ ಬೆಳೆ ಕುಯಿಲಿಗೆ ಬಂದಾಗ ಜೊರೋ ಅಂತ ಮಳೆ ಸುರಿಸಿ ಬೆಳೆ ಎಲ್ಲ ಹಾಳು ಮಾಡಿಬಿಡ್ತೀರಿ ಅಲ್ರಯ್ಯ. ನಿಮ್ಮ ನಿಮ್ಮ ಕಾಲದಲ್ಲಿ ನೀವು ಮಾಡಬೇಕಾದ ಕೆಲಸ ಬಿಟ್ಟು ಆ ಕಾಲದಲ್ಲಿ ಅಕಾರ್ಯ ಮಾಡಿ ಬೆಂಕಿ, ಬಿರುಗಾಳಿ, ಹುಚ್ಚು ಮಳೆ, ಪ್ರವಾಹ ಎಲ್ಲ ತಂದು ಊರ್ ಊರ್ನ ನಾಶನ ಮಾಡಿಬಿಡ್ತೀರಿ. ಇದೇನಯ್ಯ ನೀವು ಮಾಡಬೇಕಾದ ಕೆಲಸ? ನೀನ್ ಯಾರು,
ಅಗ್ನಿಸ್ವಾಮಿ. ನಿನ್ ಕಣ್ಣು ನೋಡ್ತಾ ಇದ್ದಲ್ಲೇ ತಿಳ್ಕೊಂಡೆ ನೀನ್ ಯಾರು ಅಂತ. ಪುರೋಹಿತರು ಕೂಡ ಹವಿಸಾಲ್ದು ಅಂತ ಗಾಳಿ ದೇವ್ರನ್ ಜೊತೆ ಕರ್ಕೊಂಡು ಬಡವರು ಗುಡಿಸಲ್ನೆಲ್ಲ ಉರಿಸಿ ತಿನ್ ತೇಗ್ತಿದ್ದಿ. ಅದೇ ಮಹಡಿ ಮನೆಯವ್ರ ಹತ್ರ ಮಾತ್ರ ಹೋಗಲ್ಲ, ದುಡ್ಡಿದ್ದವರು ಕಪ್ಕಾಣಿಕೆ ಸಲ್ಲಿಸ್ಬಿಡ್ತಾರೆ. ನಿಮ್ಮನ್ನ ಹಾಡಿ ಹೊಗಳಿ ಹಲ್ಲು ಕಿರಿದು ಕಾಣಿಕೆ ಕೊಟ್ಟವ್ರನ್ನ ಅಟ್ಟಿಕ್ಕೇರಿಸಿ ಬಡವ್ರನ್ನ ಪಾತಾಳ ತುಳಿಯೋದೇನೇ ನಿಮ್ ಕೆಲಸ? ಇನ್ಮೇಲಾದ್ರೂ ಮೈ ಮೇಲೆ ಜ್ಞಾನ ಇಟ್ಕೊಂಡು ನಡ್ಕೋ. ನೀನ್ ಯಾರು? ನಾನು ಕುಬೇರ ಮಹೇಂದ್ರ. ಆಹಾಹಾ, ನಿನ್ ಮೈ ಮೇಲೆ ಜಗ ಜಗಿಸ್ತಾ ಇರೋ ಒಡವೆಗಳು ನೋಡ್ದಾಗಲೇ ಅಂದ್ಕೊಂಡೆ ನೀನ್ ಇಂಥವನೇ ಇರಬೇಕು ಅಂತ. ಹೌದು, ಇದೆಲ್ಲ ನೀನೇ ಸಂಪಾದಿಸಿದ್ದೋ ಇಲ್ಲ ಅವರು ಇವರು ಕೊಟ್ಟಿದ್ದೋ? ಪರಮಶಿವ ನನ್ನ ಧನಾಧಿಪತಿಯಾಗಿ ನೇಮಿಸಿದ್ದಾನೆ. ನೇಮಿಸಿದ್ರೆ ಲೋಕ ಧನ ಎಲ್ಲ ನಿಂದೆ ಅಂತ ತಿಳ್ಕೊಂಡ್ ಬಿಟ್ಟ್ಯಾ? ಪ್ರಜೆಗಳ ಸೊತ್ತಯ್ಯ ಅದು. ಅದಕ್ಕೆ ನೀನ್ ಧರ್ಮಕರ್ತ ಅಷ್ಟೇ, ಮನುಷ್ಯರ ಕಷ್ಟಾನು ಅವ್ರ ಅವಶ್ಯಕತೆನು ನೋಡಿ ಸರಿಯಾಗಿ ಹಂಚಬೇಕು. ಅದ್ ಬಿಟ್ಟು ಮುಖ ನೀನ್ ನುಂಗಿ ಉಳಿದ ಕಾಲ್ ಇದ್ದವ್ರಿಗೆ ಕೊಟ್ಟು ಕೋಟ್ಯಾಧಿಪತಿಗಳನ್ನಾಗಿ ಮಾಡ್ತೀಯಾ? ಇಲ್ದೇ ಇದ್ದವ್ರು ಒಂದ್ ಕವಡೆ ಸಹಿತ ಸಿಗದಂಗ್ ಮಾಡ್ತೀಯಾ? ಒಟ್ಟಿನಲ್ಲಿ ಇದೆಲ್ಲ ನಿನ್ ತಪ್ಪು ಇಂದ್ರಯ್ಯ. ಇವ್ರನ್ನೆಲ್ಲ ಸರಿ ಮಾಡೋದಕ್ಕೆ ನಿನ್ ಕೈಲಿ ಹರಿಲಿಲ್ಲ, ಆದ್ರಿಂದ ಇವರೆಲ್ಲ ಇಷ್ಟೊಂದು ಕೊಬ್ಬು ಹೋಗಿದ್ದಾರೆ. ಏನ್ರಯ್ಯ ಪಾಲಕರೇ, ಬನ್ನಿ ಬನ್ರಯ್ಯ ಇಲ್ಲಿ. ಪಾಪ ನಮ್ಮಪ್ಪ ಶಿವಯ್ಯ ನಿಮಗೆಲ್ಲ ಪದವಿಗಳನ್ನ ಯಾಕೆ ಕೊಟ್ಟಿದ್ದಾನೆ ಅಂತ ಗೊತ್ತೋ? ಗೊತ್ತೇನ್ರಯ್ಯ, ಜನಗಳನ್ನ ಸುಖವಾಗಿ ಕಾಪಾಡೋದಕ್ಕಲ್ದೆ ಕಣ್ಣೀರು ಸುರ್ಕೋದಕ್ಕಲ್ರಯ್ಯ. ನಾನು ಇಂದ್ರ ಪದವಿಲಿ ಇರೋದ್ರೊಳಗೆ ನೀವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ ಅಂತ ನನ್ಗೆ ಗೊತ್ತಾಗಬೇಕು. ಇದುವರೆಗೂ ನೀವು ಮಾಡಿರೋ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಸರಿಯಾದ ದಾರಿ ನಡಿಬೇಕು. ಗೊತ್ತಾಯ್ತೇನು? ಗೊತ್ತಾಯ್ತೇನ್ರಯ್ಯ? ಹೋಗಿ ಹೋಗ್ರಯ್ಯ, ಹೋಗಪ್ಪ ಹೋಗು. ಯಾಪ ಚಿತ್ರಗುಪ್ತರೇ, ತಗೊಂಬಲ್ಲಿ ನಿನ್ ಕಡ್ತ ಒಂದ್ಸಾರಿ ಎಲ್ಲ ನಿಧಾನ ನೋಡ್ಬೇಕು. ಯಾರು ನಂಬಿದ್ರು ನಂಬೋದು, ನಿನ್ನ ಮಾತ್ರ ನಂಬಾರದು. ನಾನು ಹೇಳ್ತೀನೆಲ್ಲ ಸರಿ ಮಾಡಿಟ್ಟಿದ್ದೀಯೋ? ತಗಿ ನನ್ನ ಲೆಕ್ಕಾನ. ಅದು ನಿನ್ನೆಗೆ ಮುಗ್ದು ಹೋಯ್ತಲ್ಲ. ನಿನ್ನೆಗೆ ಮುಗ್ದು ಹೋಯ್ತು ಯಾಕೆ? ನಿಮ್ಮ ಆಯಸ್ಸು ನಿನ್ನೆಗೆ ಮುಗ್ದು ಹೇಳಿತ್ತಲ್ಲ ಅದಕ್ಕೆ ಅಲ್ವಾ? ಹಲ್ಲು ದ್ರೋಗ ಹಾಕಿ ಕಪಾಳಕ್ಕೆ ಹೊಡೆದಿದ್ರು ಇನ್ನೂ ನಿನ್ನ ಬುದ್ಧಿ ಬಿಟ್ಟಿಲ್ವಲ್ಲ. ನಾನಿನ್ನು ಎಷ್ಟು ಕೆಲಸ ಮಾಡಬೇಕಾಗಿದೆ? ಏನ ಕಥೆ? ಸ್ವರ್ಣನಗರಿಗೆ ಹೋಗ್ಬೇಕು, ರಂಭೆ ಶಾಪ ವಿಮೋಚನೆ ಮಾಡ್ಬೇಕು. ಮುಗ್ದೋಯ್ತಂತಲ್ಲ ಆಯ್ಸು, ಮುಗ್ದೋಯ್ತು. ಏ ನಗೋ ಕಡ್ತಾನ, ಬರೀ ನನಗೆ ಇನ್ನೂ ಒಂದ್ 100 ವರ್ಷ ಆಯ್ಸು. ಏನು ಏನೋ ಬಾಯ್ ಬಾಯ್ ಬಿಡ್ತಿದ್ಯಾ? ಬರೀ 100 ವರ್ಷ ಆಯ್ಸು, ನಿಮ್ಮಪ್ಪನ ಮನೆ ಗಂಟೆನೋ ಹೋಗ್ಬೇಕು, ಬರೆಯೋ. ಚಿತ್ತಪ್ರಭು. ಓಹೋ ಇದ್ರಯ್ಯ, ಬಾ ಬಾ ಬಾ. ನಾನು ಬಂದು ಕೆಲಸ ಮುಗೀತು, ಇಂದಿನ ಕಿರೀಟ ಸಿಂಹಾಸನ ಎಲ್ಲ ನೀನೇ ವಹಿಸ್ಕೋ. ಆದ್ರೆ ಒಂದು ಸಂಗತಿ ಮಾತ್ರ ಜ್ಞಾಪಕದಲ್ಲಿಟ್ಕೋ, ಈ ನಿನ್ನ ಹಳೆ ಬುದ್ಧಿಗಳನ್ನೆಲ್ಲ ಬಿಟ್ಟುಬಿಟ್ಟು ಜನಗಳನ್ನೆಲ್ಲ ಸುಖವಾಗಿ ಕಾಪಾಡಬೇಕು. ಇಲ್ಲದೆ ಹೋದ್ರೆ ಮತ್ತೆ ಬಂದು ನಿಮ್ಮ ನೆತ್ತಿಗೆ ಹತ್ತಿರೋ ಪಿತ್ತಾನೆಲ್ಲ ಇಳಿಸ್ಬಿಡ್ತೀನಿ ಶಿವ ಅಂತ. ಜೋಪಾನ. ಸಂತೋಷ, ಔತಣ ಮಾಡಿ ಕಳಿಸ್ಕೊಡ್ತೀಯ ನನ್ನ ನೆಡಿ. ಓಹೋ, ಗುರವಯ್ಯ ಕಂಡಂಥ ಘನವಾದ ಸತ್ಯವ ಕೇಳ್ಕೋ ಕೇಳ್ಕೋ, ನರಮಾನವರ ಕುಟ್ಟು ಬಾಯಿ ಬಿಟ್ಟು ಹೇಳ್ತೀನಿ ತಿಳ್ಕೋ ತಿಳ್ಕೋ. ಕೂಡಲ್ಲ ಸಂಗಮ ದೇವ ಕೂಳಿಗೆ ಬಂತು ಅಭಾವ, ಕೂಡಲ್ಲ ಸಂಗಮ ದೇವ ಕೂಳಿಗೆ ಬಂತು ಅಭಾವ. ಪರಿಮಾತಿನಲ್ಲಿ ಕತ್ತು ಕೊಯ್ಯುವಂಥ ಕೊರಮರು ಇದ್ದಾರಿದ್ದಾರಿದ್ದಾರೆ, ಅನ್ನದಾತರ ಮನೆಗೆ ಕನ್ನ ಹಾಕುವ ಗೂಳಿಗಳಿದ್ದಾರಿದ್ದಾರಿದ್ದಾರೆ ಇದ್ದಾರಿದ್ದಾರಿದ್ದಾರೆ. ಇದ್ದರೆ ಕೋರೆ ಹಲ್ಲನ್ನು ತೆಗೆದು ಕೊಂಬುಗಳನ್ನೇ ಮುರಿದು, ಕೋರೆ ಹಲ್ಲನ್ನು ತೆಗೆದು ಕೊಂಬುಗಳನ್ನೇ ಮುರಿದು ಮೈಕೊಪ್ಪನಿಳಿಸುವ ಗುರುವಪ್ಪನೆಲ್ಲೆಲ್ಲೂ ಇದ್ದಾನಿದ್ದಾನಿದ್ದಾನೆ. ಕೂಡಲ್ಲ ಸಂಗಮ ದೇವ ಕೂಳಿಗೆ ಬಂತು ಅಭಾವ, ಎಗರೆಗರಿ ಬೀಳ್ತಿರುವ ಈ ನಾಯಿ ನಮ್ಮತ್ತೆ ಅತ್ತೆ ಮುದಿಕತ್ತೆ, ಕಿವಿ ಎತ್ತಿ ಹಲ್ಕಿರುವ ಈ ಕೋತಿ ನನ್ ಗೆಳತಿ ಗೆಳತಿ ಯಾ ಕಳಿಸಿ, ಕೆಟ್ಟ ಆಸೆಗೆ ಬುದ್ಧಿ ಕೊಟ್ಟು ಬಯಸಿದ ಇವರ ಹುಟ್ಟಿದು ಮಾರಿ ಹೋಯ್ತಪ್ಪ,
ಗುಟ್ಟಿ ದೂರಟ್ಟಾಯಿ ತಪ್ಪ, ಹಾ ಗುಟ್ಟಿ ದೂರಟ್ಟಾಯಿ ತಪ್ಪ. ಕೂಡಲ್ಲ ಸಂಗಮ ದೇವ ಕೂಳಿಗೆ ಬಂತು ಅಭಾವ, ಕೂಡಲ ಸಂಗಮ ದೇವ ಕೂಳಿಗೆ ಬಂತು ಅಭಾವ, ಕೂಡಲ ಸಂಗಮ ದೇವ ಕೂಳಿಗೆ ಬಂತು ಅಭಾವ. ಗುರು ನೀನ್ ಇಲ್ಲಿದೀಯಾ? ನಿಮ್ಮ ಅಣ್ಣ ಸ್ವಲ್ಪ ದೇವಸ್ಥಾನದಲ್ಲಿ ಬಿದ್ದಿದ್ದ, ನಾನೇ ಬಿದ್ದಿದೆಯಲ್ಲ. ಹೋಗು ಹೋಗು ಅಮ್ಮ ಅಮ್ಮ ಸೀತಮ್ಮ ಎಲ್ಲ ಮುಗ್ದು ಹೋಯ್ತಮ್ಮ. ಏನ್ ಹೇಳಮ್ಮ, ನಮ್ ವಿಜಯ ವಿಜಯನ್ಗೇನಾಯ್ತು? ನಮ್ ವಿಜಯ ನಮ್ಮನ್ನೆಲ್ಲ ಬಿಟ್ಟು ದೇವಸ್ಥಾನ ಇದೀರ್ ಕೈಲಾಸಕ್ಕೆ ಹೊರಟೋದ್ನಮ್ಮ. ವಿಜಯ ವಿಜಯ ಮಗನೇ, ಹೊಟ್ಟೆಗೆ ಬೆಂಕಿ ಹಚ್ಚಿ ಹೊಟ್ಟು ಹೋದೇನೋ. ಅಯ್ಯೋ ಅಣ್ಣ ಅಣ್ಣ, ನನ್ನೊಬ್ಬನ ಬಿಟ್ಟೋಗ್ಬಿಟ್ಟೆ ಅಪ್ಪ. ಅಯ್ಯೋ ನಾನು ಬರ್ತೀನಿ, ನಾನು ಬರ್ತೀನಿ ಅಮ್ಮ. ಸೀತಮ್ಮ ಗುರು ಏನಮ್ಮ ಪ್ರಯೋಜನ? ಸತ್ತೋರು ಬದುಕು ಬರ್ತಾರೇನಮ್ಮ? ನಿನ್ನ ಮಗ ಪುಣ್ಯವಂತನಮ್ಮ, ಪುಣ್ಯವಂತ ಶಿವನ ಸನ್ನಿಧಾನದಲ್ಲಿ ದೇಹ ತ್ಯಾಗ ಮಾಡ್ತಾನಮ್ಮ. ಅಣ್ಣ ಅಣ್ಣ ಅಯ್ಯೋ ಅಮ್ಮ, ನಡೆಯಬೇಕಾದ ಕೆಲಸಕ್ಕೆ ಅವಕಾಶ ಕೊಡಮ್ಮ. ಲೋ ಗೋವಿಂದ ರಾಮ ಬಂದ್ರ ಬನ್ನಿ. ಯಾಕಮ್ಮ ಹಾಗೆ ನೋಡ್ತಾ ಇದ್ದೀಯಾ? ನಾನಮ್ಮ ವಿಜಯ, ನಿನ್ನ ಮಗ ಬದುಕಿದ್ದೇನಮ್ಮ. ಬದುಕಿದ್ದೇನಮ್ಮ? ನಾನು ಕಾಣ್ತಾ ಇರೋದು ಕನಸಲ್ವಲ್ಲ? ಇಲ್ಲಮ್ಮ ಸತ್ಯವಾಗಿ. ನಡಿ ಇನ್ನಮ್ಮನೆಗೆ ಹೋಗೋಣ. ಅಮ್ಮ ಅಮ್ಮ, ಇವಳು ಇವಳು ನಿನ್ ಸೊಸೆ ರಂಭೆ ಅಮ್ಮ, ಇಂದ್ರನ ಶಾಪದಿಂದ ಕಲ್ಲಾಗಿ ಹೋಗ್ಬಿಟ್ಟಿದ್ದಾಳೆ. ಇವಳು ನೀ ಸ್ಥಿತಿಲಿ ಬಿಟ್ಟು ಹೇಗಮ್ಮ ಬರ್ಲಿ? ಬೇಕಾದ ಗಂಡಾಂತರ ಬರ್ಲಿ, ಇವಳು ಶಾಪ ಕಳೆದು ಸರ್ ಮಾಡೋ ತನಕ ನನ್ ಮನೆ ಬರೋಲ್ಲ ಅಮ್ಮ. ಸತ್ತವನ್ ಬದುಕದ್ನಲ್ಲ ಅಂತ ಸಂತೋಷ ಪಡ್ತಾ ಇದ್ರಿ, ಮತ್ತೇನು ಗಂಡಾಂತರ ಅಂತ ಅನ್ಕೊಳ್ತಿದ್ಯಲ್ಲೋ. ಅಯ್ಯಯ್ಯ ನನಗೋಸ್ಕರ ನೀನೇನ್ ಹೆದರ್ಕೋಬೇಡ ಅಮ್ಮ, ಯಮಲೋಕದಲ್ಲಿ ಇನ್ನೂ 100 ವರ್ಷ ಆಯಸ್ಸನ್ನ ಹೆಚ್ಚಾಗ್ ಬರ್ಸ್ಕೊಂಬಂದಿದ್ದೀನಿ. ಅಣ್ಣ ಅಣ್ಣ, ಇನ್ ಮೇಲೆ ಗಿಟ್ಟೋದಿಲ್ಲ, ನೀನ್ ಎಲ್ಲಿದ್ರ ನಾನ್ ಅಲ್ಲಿ ಕರ್ಕೊಂಡು ಹೋಗ್ಲೇಬೇಕು. ಸರಿ ನಡಿ ಹೋಗೋಣ ಅಮ್ಮ, ಶಿವಾಂತ ನಮ್ಮನ್ನ ಆಶೀರ್ವಾದ. ಏನೋ ಅಪ್ಪ, ನನಗೆಲ್ಲ ಅಯೋಮಯವಾಗಿದೆ, ದೇವ್ರು ನಿಮ್ಮನ್ ಕಾಪಾಡ್ಲಿ. ಅಮ್ಮ ಅಣ್ಣ, ಜೈ ವೀರಾಂಜನೇಯ. ನಟರಾಜ, ನನ್ನ ಮಕ್ಕಳ ಕ್ಷೇಮ ನಿನಗೆ ಸೇರಿತು ಸ್ವಾಮಿ. ಅಲ್ಲಿ ನೋಡು ನದಿ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ.
ಆಮೇಲೆ ನೀನು ಹೋಗುವಂತೆ. ಅಲ್ಲಿವರೆಗೂ ಈ ಬೊಂಬೆನ ಢಮರುಗನ ಎಚ್ಚರಿಕೆಯಿಂದ ನೋಡ್ಕೊಂಡ್ರು. ಗುರು 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 ಅಂತ ಯಾಕೆ ಪಡ್ಕೊಳ್ತೀಯ ಸುಂದರ? ನಮ್ಮನ್ನ ಮನುಷ್ಯನ್ ಮಾಡೋ, ನಿನಗೆ ಪುಣ್ಯ ಬರುತ್ತೆ. ನನಗೆ ಪುಣ್ಯ ಬರೋದಕ್ಕೆ ನಿನ್ನ ಪಾಪ ತೀರ್ಬೇಕಲ್ಲ ಅತ್ತಮ್ಮ. ಗುರು ಛೀ ಬಾಯಿ ಮುಚ್ಚು, ನಮ್ಗೋಳ್ ನಮ್ದಾರ ಮಧ್ಯೆ ನಿಂತು ಬೇರೆ ಗುರು ಗುರು ಅಂತ. ಏನಪ್ಪ ಅದು ನಗರಿ ಅಂತೆ, ಅದರೊಳಗೊಂದು ಹುಡುಗಿ ಅಂತೆ, ಅವಳ ಹೆಸರೇನು? ಗೋವಿಂದ. ಹ್ಮ್ ಅದಲ್ಲ ಆನಂದ, ಅದು ಅಲ್ಲ. ಓಹೋ ಶಿವಾನಂದ, ಅಯ್ಯಯ್ಯೋ ಅದು ಅಲ್ಲ. ಏನಪ್ಪ ಅದು? ವಿಂದ ವಿಂದ ಮಿತ್ರವಿಂದ, ಅವಳೇ ಕೂಗ್ಬಿಡ್ತೀನಿ. ಮಿತ್ರವಿಂದ ಪಾ ಬಂದ್ಬಿಟ್ಟಿಯಾ? ನುಣ್ಣಿಗೆ ಬೆಣ್ಣೆ ಇದ್ದಾಗಿದೆ. ಈ ಡಮರಗ ನೋಡಿಸಿ ನನ್ ಯಾಕೆ ಹಿಂಸೆ ಪಡಿಸ್ತಿದ್ಯಾ? ನಿನ್ಗೇನ್ ಬೇಕು? ನೀನು ನೋಡದೆ ಕಾರದೆ ನೋಡಿ ನಿನ್ನ ಮೆಚ್ಚಿದೆ, ನೋಡದೆ ಕಾರದೆ ನೋಡಿ ನಿನ್ನ ಮೆಚ್ಚಿದೆ, ನೋಡದೆ ಕಾರದೆ ನೋಡಿ ನಿನ್ನ ಮೆಚ್ಚಿದೆ. ಕೇಗಿರ್ಕೋ ಅಳ್ಳಾಡತ್ತೆ ಕೈ. ಈಗ ಅಮ್ಮನ ಪಡಿಸಕ್ಕ ನನ್ ಕರೆದಿದೆ. ನೀನು ನಿಲ್ಸ ಡಮರುಗನ, ನೀನ್ ಹೇಗ್ ಬಂದಿ ಇಲ್ಲಿಗೆ? ಅಣ್ಣ ನಾನೇ ಈ ಡಮರುಗ ನೋಡಿಸಿ ಕರೆಸ್ತೆ. ಒಳ್ಳೆ ಕೆಲಸ ಮಾಡ್ಬೇಕಣ ತಮ್ಮ. ಮಿತ್ರವಿಂದ ನೀನು ಒಳ್ಳೆ ಸಮಯಕ್ಕೆ ಬಂದೆ. ನಮ್ಮಿಬ್ಬರನ್ನು ಸ್ವರ್ಣನಗರಿಗೆ ಕರ್ಕೊಂಡು ಹೋಗು ಮತ್ತೆ. ನಿಮ್ಮನ್ನ ಸ್ವರ್ಣನಗರಿಗೆ? ನರಿ ಆಕಾಶಕ್ಕೆ ಹಾರತಂತೆ, ಗಾದೆ ಗೊತ್ತಿದೆ ತಾನೆ? ಈ ನರಿ ಆಕಾಶಕ್ಕೆ ಏನು, ಸ್ವರ್ಗ ಲೋಕಕ್ಕೂ ಹೋಗಿ ಇಂದ್ರ ಪದವಿನ ಮಾಡಿ ಬಂದಿದೆ. ಈಗೇನು ನಮ್ಮನ್ನ ನೀನು ಸ್ವರ್ಣನಗರಿಗೆ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಸ್ವರ್ಣನಗರವನ್ನು ಮಹಾಬಲ ಅನ್ನೋ ರಾಕ್ಷಸ ಆಕ್ರಮಿಸಿಕೊಂಡಿದ್ದಾನೆ. ಆ ನಗರಕ್ಕೆ ಮಹಾರಾಜ ನಮ್ಮ ತಂದೆ ಯಕ್ಷರಲ್ಲಿ ಪ್ರಮುಖ. ಆತನೇ ಅವರ ಕೈಯಲ್ಲಿ ಸಿಕ್ಕಿ ಕಷ್ಟ ಪಡ್ತಿರೋವಾಗ ನಿಮ್ಮಂಥ ಮಾನವರ ಗತಿ ಏನು? ಯಕ್ಷರ ಕೈನಲ್ಲಿ ಆಗದೆ ಇರೋ ಕೆಲಸ ಒಂದೊಂದು ಸಮಯದಲ್ಲಿ ಮನುಷ್ಯರು ಸಾಧಿಸ್ತಾರೆ. ಒಳ್ಳೆಯ ಮಾತನ್ನ ತೋರಿಸ್ತೀಯೋ ಇಲ್ಲ? ಸಾಧಿಸ್ತೀರಾ ಸಾಧಿಸ್ತೀರಾ. ಮೊದಲು ನಿಜಬಲ ಅಂತ ದ್ವಾರ ರಕ್ಷಕ ಇದ್ದಾನೆ, ಅವನ ಹತ್ರ ಒಂದು ಮಂತ್ರ ಖಡ್ಗ ಇದೆ, ಅವನ್ನ ಕೊಂದು ಆ ಮಂತ್ರ ಖಡ್ಗ ಸಾಧಿಸ್ಬೇಕು. ಅವನ ಹತ್ರ ಮಂತ್ರ ಖಡ್ಗ ಇದ್ರೆ ನಮ್ಮ ಹತ್ರ ಶಿವನ ಡಮರುಗುವೆ ಇದೆ. ನಿನಗೆ ಯಾಕೆ ಕರ್ಕೊಂಡು ಹೋಗು, ಆಮೇಲೆ ನೋಡೋಣ ಪ್ರತಾಪ. ಸರಿ ನಿಮ್ ಕರ್ಮ. ಅದೇ ನಿಜಬಲನ ಕೋಟೆ. ಹಾಗೆ ಇಬ್ರು ರಾಕ್ಷಸರು ಬಾಗಲ್ ಕಾಯ್ತಿದ್ದಾರೆ, ಅವರಿಗೆ ನರಮಾಂಸ ಅಂದ್ರೆ ಬಹಳ ಆಸೆ. ಹೋಗಿ ಅವ್ರ ಹಸುವನ್ ತೀರಿಸಿ. ಹಸಿವು ತೀರಿಸ್ತೀವೋ ಅವ್ರನ್ನೇ ತೀರಿಸ್ತೀವೋ ನೋಡ್ತಾ ಇರು. ಮೇನಕ ಗುರು, ನಮ್ಮಮ್ಮ. ಓ ನಿಮ್ಮಮ್ಮ, ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ನ ನಿಮ್ಮಮ್ಮನ್ನು ಬಿಟ್ಟು ಬಿಡ್ತೀವಿ. ಏನು ಮಾಡಬೇಕು? ಏನೂ ಇಲ್ಲ, ನಿನ್ನ ಚಮತ್ಕಾರ ತೋರಿಸಿ ಈ ಮಾವನ ಕಾಯನ್ನ ಅವರಿಬ್ಬರಿಗೂ ತಿನ್ನಿಸ್ಬೇಕು. ಯಾರಿಗೆ? ಅದು ಅವರಿಬ್ಬರಿಗೆ. ಅಬ್ಬಬ್ಬಾ, ನೀನೇನು ಹೆದರ್ಕೋಬೇಡ. ಅವರಿಬ್ಬರ ಮಧ್ಯೆ ಪೋಟಿ ಹೊಡೆದ್ರೆ ಒಬ್ರಿಗೊಬ್ರು ಹೊಡೆದಾಡಿ ಸಾಯ್ತಾರೆ, ಆಮೇಲೆ ನಾವು ಒಳಗಡೆ ಹೋಗಿ ಸುಲಭವಾಗಿ ಕೆಲಸ ಸಾಧಿಸಬಹುದು. ಅಷ್ಟೇ ತಗ ಹೋಗು ಹೋಗು. ಯಾವನಾದ್ರೂ ಹಾಕ್ತಾನೆ ಕಣ್ಣು, ಹಣ್ಣು
ಜಾನ ಜೀನ ಜೀನ ಜಾನ ನುಡಿಸಿದ್ರೆ ನೀನು ತದಿಗಿಣತೋ ನಿಮ್ಮ ಅಪ್ಪನು ತಿದಿಗಿಣತೋ ಇದಕ್ಕೆ ಅಷ್ಟೊಂದು ಮಹಿಮೆ ಇದೆಯೇ ಎಲ್ಲಿ ಒಬ್ಬಳು ಅಂಧಗತ್ತಿಯನ್ನು ಕರೆದು ಆಡಿಸು ಅಂಧಗತ್ತಿನೇ ಬೇಕೋ ಇಲ್ಲ ಒಂದು ಅಂಧವಾಗಿರೋ ಕತ್ತೆ ಬೇಕೋ ಬೇಡ ಬೇಡ ಅಂಧಗತ್ತಿನೇ ಕರಿತೀನಿ ಆ ಮಿತ್ರವಿಂದ Thank you.
ಸಿಂಗಣ್ಣ, ನಿನಗೆ ಏನು ಬೇಕೋ ಕೋರಿಕೋ ಆ ಡಮರುಕ ನನಗೆ ಕೊಡು. ಆಹಾ, ಇದಷ್ಟು ಸುಲಭವಾಗಿ ಸಿಕ್ಕಲ್ಲಪ್ಪ ಅಣ್ಣ. ಇದು ಶಿವನ ಹತ್ರ ಜೂಜಾಡಿ ಗೆದ್ಕೊಂಡಿರೋದು. ಶಕ್ತಿ ಇದ್ರೆ ನೀನು ಜೂಜಾಡು, ಗೆದ್ಕೋ. ನಿಜಬಲ ನಾಮ ಕೈಯನಾದ ನನ್ನೊಡನೆ ಜ್ಯೋತವೇ ನರಮಾನವ. ಈ ಮಂತ್ರ ಖಡ್ಗ ಮಹಿಮದೆ ನಿನಗೆ ತಡೆಯದೆ. ಈಗ ನೀನ್ ಹೀಗೆಲ್ಲ ಮಾತಾಡಿ ಆಟ ಆಡಿ ಸೋತು ಬಿಟ್ಟು ಮಾತಿಗೆ ತಪ್ಪಿದ್ರೆ ಅಸುರ ಕುಲದಲ್ಲಿ ಕೊಟ್ಟವಾದು ತಪ್ಪಿದವರಿಲ್ಲವೋ ನಿಮ್ಮ ಆಡು. ಇದು ನನ್ನ ಪಂದ್ಯ ಡಮರುಗ ಮಂತ್ರ ಖಡ್ಗ ಆಡ್ಲ ಬಿಡ್ಲ ದಾಳ ಶಿವ ಬಿತ್ತೋ ಕಡೆಯ ಹೋಯ್ತು ನಿನ್ನ ಹಣ್ಣಿನ ಕಾಯಿ. ಇದು ಮಂತ್ರ ಕಟ್ಕ, ಒಂದೇ ಏಟಿಗೆ ಕೊಲ್ಲಬೇಕು, ತಪ್ಪಿದ್ರೆ ನಿನ್ನ ಪ್ರಾಣಕ್ಕಪಾಯ. ಒಳ್ಳೆ ಕಷ್ಟಕ್ಕೆ ಬಂತಲ್ಲಪ್ಪ ಅಣ್ಣ. ಇವನ ಗತಿ ಕಾಣಿಸೋ ರೀತಿ ನನಗೆ ಗೊತ್ತು, ನೀನು ಸುಮ್ಮನಿರು. ಇದ್ರಿಂದ ಸ್ವಲ್ಪ ಮೆಣಸಿನಕಾಯಿ ಪುಡಿ ತಂದು ಕೊಡ್ತೀಯ? ಮೆಣಸಿನಕಾಯಿ ಪುಡಿ ಯಾಕೆ? ಮಾವಿನಕಾಯಿ ತಿನ್ನಕ್ಕ? ಇಲ್ಲ, ನಿನ್ನ ಆಳಿಗೆಗಾಕಿ ಚಿಕ್ಕಾಕೆ ತಂದು ಕೊಡ್ತೀಯೋ ಇಲ್ಲ? ಇರಪ್ಪ ಬುಟ್ಬುಟ್, ಎಲ್ಲಿದ್ಯಾವ ಮಾತಾಡು. ಮಾತಾಡಲ್ವ? ನಾನು ಮಾತಾಡಿಸ್ತೀನಿ. ಇವನೇನೋ ಅಮಾಯಕ, ಸುಲಭವಾಗಿ ಗೆದ್ರಿ. ಮುಂದೆ ಇದೆ ಮೊಸಳೆ ಹಬ್ಬ, ಅದ್ಯಾವ ಮೊಸಳೆನೋ ತೋರಿಸ್ಬಿಡು, ಅದನ್ನು ಒಂದ್ ಕೈ ನೋಡ್ಬಿಡ್ತೀವಿ ಶಿವ ಅಂತ. ಸುಮ್ಮನಿರಣ್ಣ, ಬಾಯನಲ್ಲ ಹಾಗಂತಾಳೆ, ಮನಸ್ಸಲ್ಲಿ ಮಾತ್ರ ನಾವು ಗೆದ್ದುವಲ್ಲ ಅಂತ ತುಂಬಾ ಸಂತೋಷ. ಏನಾಯ್ತು? ಏನಾಯ್ತು? ಏನಿಲ್ಲ. ಗುರು, ನೀ ಹೇಳಿದ ಕೆಲಸ ಮಾಡಿದೆ. ನಮ್ಮಮ್ಮನ್ನ ಗುರು, ಪಾಪ ಅವ್ರನ್ನ ಯಾಕೆ ಗೋಳು ಹಿಕ್ಕೋತಾ ಇದೆಯಾ? ಕಳಿಸ್ಬಿಡು. ಇಲ್ಲಿ ನೋಡು, ನಮ್ಮಣ್ಣ ಹೇಳ್ತಾ ಇದ್ದಾನೆ ಅಂತ ನಿಮ್ಮಿಬ್ಬರನ್ನು ಬಿಡ್ತಾ ಇದ್ದೀನಿ. ತಗೋ ಈ ಮಾವಿನಕಾಯನ್ನ ನಿಮ್ಮಮ್ಮನಿಗೆ ತಿನ್ನಿಸು. ಇನ್ಮೇಲಾದರೂ ಒಳ್ಳೆ ರೀತಿಲಿ ನಡ್ಕೊಳ್ಳಿ. ಹಾಂ, ಒಂದೆಲ್ಲಿಗೆ ಬನ್ನಿ ಬನ್ನಿ, ತೋರಿಸ್ತೀನಿ. ಹ್ಞೂ, ಬನ್ನಿ. Thank you.
ಬಿಡ್ತೇನೆ. ನಿನ್ನ ಬಲಭುಜದಂತಿದ್ದ ನಿಜಬಲನ ಅವಸಾನವಾಗಿ ಹೋಯಿತು. ನಿಜಬಲನನ್ನು ಕೊಂದವರು ಯಾರು? ಒಬ್ಬ ಸತ್ತು ಬದುಕಿದ ಮನುಷ್ಯ. ನಿನ್ನ ನಿಜಬಲನನ್ನು ವಧಿಸಿ ನಿನ್ನ ಮಂತ್ರ ಖಡ್ಗವನ್ನು ಸಹ ವಶಪಡಿಸಿಕೊಂಡಿದ್ದಾನೆ. ಖಡ್ಗ? ಹೌದು, ಆ ಖಡ್ಗದೊಡನೆ ಶಿಲೆಯಾಗಿರುವ ರಂಬೆಯ ಗೊಂಬೆಯನ್ನು ಸಹ ತೆಗೆದುಕೊಂಡು ಈ ಸ್ವರ್ಣ ನಗರಕ್ಕೆ ಬರುತ್ತಿದ್ದಾನೆ. ಕಾರಣ? ಸ್ವರ್ಣಲಿಂಗೇಶ್ವರನನ್ನು ಪೂಜಿಸಿ ಆ ಮಹಾಮಹಿಮನ ಪಾದೋದಕದಿಂದ ರಂಭೆಯ ಶಾಪ ವಿಮೋಚನೆ ಮಾಡುವುದಕ್ಕೆ. ಇದರಿಂದ ನನಗೆ ಹಾನಿಯಾದರೂ ಆಗಬಹುದು. ಅವನು ಇಲ್ಲಿಗೆ ಬರಲೇಬೇಕು. ಎಲ್ಲಿದ್ದಾನೆ? ಅದೋ ನೀನೇ ನೋಡು. ಮಿತ್ರವಿಂದ ಅಡ್ಡದಾರಿಲಿ ಬೇಗ ಕರ್ಕೊಂಡು ಹೋಗು ಅಂದ್ರೆ ಸುಮ್ಮನೆ ಸುತ್ತಿಸ್ತಾ ಇದೆಯೇ? ಯಾಕೆ ಆತ್ರ ಪಟ್ಟಿದ್ದೀರಾ? ಇನ್ನು ಸ್ವಲ್ಪ ದೂರ ಹೋದ್ರೆ ಆ ಮಹಾಬಲವರ ಸ್ಥಳ ಸಿಕ್ಕತ್ತೆ. ಆತ್ರ ಏನು ಇಲ್ಲ. ಜೈ ರಸ್ವ ಹೇಮ. ಆದಷ್ಟು ಬೇಗ ನನ್ನ ರಂಭೆ ಶಾಪ. ರಂಭ ರಂಭ ರಂಭ, ಎಲ್ಲಿ ನನ್ನ ರಂಭ? ಮಿತ್ರವಿಂದ ಏನಮ್ಮ ಎಲ್ಲೋದು ನನ್ನ ರಂಭೆ? ಜೈ ರಸ್ವ ಹೇಮ. ಇದು ಅವನ ಕೆಲಸವೇ. ಆ ಮಹಾಬಲನೇ ಮಾಯ ಮಾಡಿಟ್ಟಿರ್ಬೇಕು. ಮಾಯಾ? ಮಾಯಾ ಎಲ್ಲಿ ಮಾಯ ಮಾಡಿಟ್ಟಿದ್ದಾನೆ? ಎಲ್ಲಿಟ್ಟಿದ್ದಾನೋ ತಿಳಿಯದು. ದೇವತೆಗಳಿಂದಾಗಲಿ ಮಾನವರಿಂದಾಗಲಿ ಸಾವು ಬರಕೂಡದು ಅಂತ ವರ ಪಡೆದಿದ್ದಾನೆ. ಸತ್ತು ಬದುಕಿದ ಮನುಷ್ಯರಿಂದ ಮಾತ್ರ ಅವನಿಗೆ ಸಾವು. ನಾನು ಸತ್ತು ಬದುಕಿದ್ದೀನಿ, ನಾನು ಸತ್ತು ಬದುಕಿದ್ದೀನಿ. ನಾನು ಅವನು ಕೊಂದು ನನ್ನ ರಂಗ ಶಾಪ ವಿಮೋಚನೆ ಮಾಡ್ತೀನಿ. ಕರ್ಕೊಂಡು ಹೋಗು ನಮ್ಮನ್ನ. ಸರಿ ಸರಿ. ಇಲ್ಲೇ ಇಲ್ಲೋ ರಂಭೆಯ ವಿಗ್ರಹವನ್ನು ಮುಚ್ಚಿಟ್ಟಿರ್ಬೇಕು. ಈ ಗುಪ್ತಸ್ಥಳದ ರಕ್ಷಕ ಅತಿಬಲ, ಅವನಲ್ಲಿ ಧೂಮಶಕ್ತಿ ಇದೆ. ನೀನು ಆ ಧೂಮವನ್ನು ಶ್ವಾಸಕ್ಕೆ ತೆಗೆದುಕೊಂಡರೆ ಮೂರ್ಛೆ ಹೋಗುತ್ತೆ. ಎಚ್ಚರ, ಉಸಿರು ಹಿಡಿದು ಹೋರಾಡಬೇಕು. Thank you.
ರಂಬೆ ಗೊಂಬೆ ಅದು ಅಲ್ಲಿ ನೀವಿಬ್ರು ಈ ವಿಗ್ರಹವನ್ನು ತೆಗೆದುಕೊಂಡು ಸ್ವರ್ಣನಗರದ ದೇವಸ್ಥಾನಕ್ಕೆ ಹೊರಡಿ ನಾನು ಸ್ವಲ್ಪ ನಿಧಾನವಾಗಿ ಬರ್ತೀನಿ ಸ್ವರ್ಣೇಶ್ವರ 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 ಯಾರೋ ಬರ್ತಾ ಇರೋ ಆಗಿದೆ ಬಾಬಾ ಈ ಡಮರಗದಲ್ಲಿ ಇವರಿಗೆಲ್ಲ ಯಾಕೋ ಇದು ಆ ನಮ್ಮಪ್ಪ ವೀರಭದ್ರಪ್ಪನ್ನೇ ಕರಿತೀನಿ ಅವನೇ ಸರಿ ಇವರಿಗೆಲ್ಲ ಅಪ್ಪ ವೀರಭದ್ರಪ್ಪ ಬರಮಾಡಿದ ಕಾರಣ ಸ್ವಾಮಿ ವೀರಭದ್ರ ಎಷ್ಟೋ ಕಷ್ಟಪಟ್ಟು ರಂಭೆ ಶಾಪ ಕಳೆಯೋದಕ್ಕೋಸ್ಕರ ಇಲ್ಲಿಗೆ ಬಂದೆ ಈ ಮಹಾಬಲ ಬದುಕಿರೋ ತನಕ ಅದು ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ ಅವನು ವರಬಲದಿಂದ ಮದುವನ್ಮತ್ತನಾಗಿದ್ದಾನೆ ಸರಿ ಈ ಜಟಾಯುಧ ಇತ್ತು ಇದು ಇರೋ ತನಕ ನಿನಗೆ ಯಾವ ಭಯವೂ ಇಲ್ಲ ಶೋಭಮಸ್ತು ಅವನ ಪಂಚಪ್ರಾಣಗಳು ಯಾವುದು ಒಂದು ಅಂಗದಲ್ಲಿ ಕೇಂದ್ರೀಕೃತವಾಗಿದೆ ಅದನ್ನು ಗ್ರಹಿಸಿದರೆ ನಿನಗೆ ಜಯ ಸಿದ್ಧ ಬೊಂಬೆ ತಗೊಂಡು ಆ ಗುಡಿ ಲೌತ್ಕೋ ನಾನು ಅವನು ವಿಚಾರಿಸ್ಕೋತೀನಿ ಯಾರ ನರಾಧಮ ಎಲ್ಲರಿಗಿದ್ದಾನೆ ನೀನೇನೋ ಸತ್ತು ಬದುಕಿದ ಮನುಷ್ಯ ಹೌದು ಅಹಂಕಾರದಿಂದಲೇ ಇಲ್ಲಿಗೆ ಬಂದಿದ್ದೀಯಾ ಅಹಂಕಾರದಿಂದ ಅಲ್ಲ
ಆ ನಮ್ಮಪ್ಪ ಶಿವಪ್ಪನ ದಯದಿಂದ ಆ ಶಿವನ ದಯದಿಂದಲೇ ನಿನಗೆ ಶಾಶ್ವತವಾದ ಸಾವನ್ನು ತರ್ತೀನಿ. ಅದ್ರ ತೀರ್ಮಾನಕ್ಕೋಸ್ಕರನೇ ನಾನು ಸತ್ತು ಬದುಕಿದ್ದೀನಿ. ನಿನ್ನ ಸಾವು ನನ್ನ ಸಾವು ಆ ನಮ್ಮಪ್ಪನ ಕೈನಲ್ಲಿದೆ. ಮೂರ್ಖ ದೇವಮಾನವರಿಗೂ ಅಸಾಧ್ಯವಾದ ಕೆಲಸ ಮಾಡಿದೆ. ನಿನ್ನ ಉಪಕಾರ ಹೇಗೆ ತೀರಿಸಲೇ? ಸ್ವಾಮಿ, ಸ್ವರ್ಣಲಿಂಗೇಶ್ವರನ ಪೂಜೆ ಮಾಡಿ ಅವನ ಪಾದೋದಕದಿಂದ ನನ್ನ ರಂಭೆ ಶಾಪ ವಿಮೋಚನೆಗೆ ಅನುಕೂಲ ಮಾಡಿಕೊಡಿ. ಸಂತೋಷದಿಂದ ಈಗಲೇ ಸಿದ್ಧಪಡಿಸುತ್ತೇನೆ. ಅಣ್ಣ, ಇಂಥ ಸಂತೋಷದ ಮೇದಲ್ಲಿ ನಮ್ಮ ಅಮ್ಮನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದೇನು ಮಹಾ ದೊಡ್ಡ ಕೆಲಸ, ಈಗ ತಕ್ಷಣ ಹೋಗಿ ಕರ್ಕೊಂಡು ಬರ್ತೀನಿ. ಬನ್ನಿ. ಇವಳು ನಿಮ್ಮ ಚಿಕ್ಕ ಸೊಸೆ. ಸೊಸೆ ಬಾ. ಅಮ್ಮ, ಸೊಸೆ ಆಶೀರ್ವಾದ ಮಾಡಮ್ಮ. ಸುಖವಾಗಿ ಬಾಳಿಯಪ್ಪ. ಈ ಹುಚ್ಚನ ಹ್ಯಾಗ ಹೊತ್ತೀಯೋ ಏನೋ ಅಮ್ಮ. ಯಾರೂ ನೋಡ್ಕೋಬೇಕಾಗಿಲ್ಲ, ಅವರಿಬ್ರು ಅಸಹಾಯ ಸುರರು. ಒಬ್ಬ ಈ ಯಕ್ಷ ಮಹಾರಾಜನ ಅಳಿ, ಇನ್ನೊಬ್ಬ ಪರಮೇಶ್ವರನನ್ನು ಗೆದ್ದ ಮಾನವ. ತಪ್ಪು ಮಹಾರಾಜ, ತಪ್ಪು.
ನನ್ನ ಮಗ ಪರಮೇಶ್ವರನ್ ಗೆಲ್ಲಲಿಲ್ಲ. ಪರಮೇಶ್ವರ ನನ್ನ ಮಗನ ಮೇಲೆ ಕೃಪೆ ಇಟ್ಟು ಅನುಗ್ರಹಿಸಿದ ಅಷ್ಟೇ. ನಿಜ ಅಮ್ಮ, ನಿಜ. ಸತ್ಯವಾದ ಮಾತು ಹೇಳಿದೆ. ನಿನ್ನಂಥಾಳು ಹೊಟ್ಟೆಲಿ ಹುಟ್ಟಿದ್ದೇ ನಮ್ಮ ಭಾಗ್ಯ ಅಮ್ಮ. ಅಪ್ಪ, ನಮ್ಮಪ್ಪ ಶಿವಪ್ಪ, ನಾನೆಂಥ ಮೂರ್ಖ ತಂದೆ. ನಿನ್ನ ಢಮರುಗ ನಾನು ಗೆದ್ದೆ ಅಂತ ತಿಳ್ಕೊಂಡಿದ್ದೆ. ತಪ್ಪು ತಪ್ಪು, ಇದನ್ನ ನೀನು ಅನುಗ್ರಹಿಸಿಕೊಟ್ಟೆ. ನನ್ನಿಂದ ಬೇಕಾದ ಹಾಗೆ ನಾಟಕ ಆಡಿಸಿ ನೋಡಿ ಸಂತೋಷಪಟ್ಟೆ. ಅಪ್ಪ, ಇಷ್ಟು ದೊಡ್ಡ ಡಮರುಗಾನು ಹೊರೋ ಯೋಗ್ಯತೆ ನನಗಿಲ್ಲ. ನಿನ್ನ ಡಮರುಗ ನೀನ್ ತಗೋ. ನಿನ್ನ ಕೃಪೆ ಮಾತ್ರ ನಮ್ಮ ಮೇಲೆ ಯಾವಾಗಲೂ ಇರ್ಲಿ ತಂದೆ.